ಸೊ ಎಲ್ರಿಗೂ ಶುಭ ಸಂಜೆ. ವಿನಾಯಕ್ ಹಾಯ್, ಹಲೋ. ಭಾಗ್ಯಶ್ರೀ ಗುಡ್ ಈವ್ನಿಂಗ್. ಸಂದೀಪ್ ಗುಡ್ ಈವ್ನಿಂಗ್. ವೀರೇಶ್ ಹಲೋ. ಲೋಚನಾ ಗುಡ್ ಈವ್ನಿಂಗ್. ಆನಂದ್ ಗುಡ್ ಈವ್ನಿಂಗ್. ಮಧು ಜಿ ಇ ಎಸ್ ಆ ಅಂದರೆ ಗುಡ್ ಈವ್ನಿಂಗ್ ಸರ್. ಓ ಮೈ ಗಾಡ್, ಎಸ್ ಜಿ ಇ ಎಂ. ಭಾಗ್ಯಶ್ರೀ, ನಾನು ಅದು ಹೇಳಿದ ತಕ್ಷಣನೇ ಕ್ಯಾಮ್ರಾ ಎಲ್ಲೆಲ್ಲೋ ಟರ್ನ್ ಆಗಿಬಿಡುತ್ತೆ ನೋಡಿ, ಎಷ್ಟು ಸತ್ಯ ನುಡಿತೀನಿ ನಾನು. ಓಕೆ ರಶ್ಮಿತಾ, ನೋ ವಾಟ್ ನೋ. ಕೃಷ್ಣ ನಮಸ್ತೆ. ಎಸ್ ತೇಜ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಎವ್ರಿವನ್. ರಶ್ಮಿತಾ, ಸುಧನ್, ಪ್ರಿಯಾ ನಮಸ್ತೆ. ಎಸ್ ಸೊ ನಿನ್ನೆ ಸೆಷನಲ್ಲಿ ಐ ಹ್ಯಾವ್ ಇನ್ಫಾರ್ಮ್ಡ್ ಯು ಒನ್ ಥಿಂಗ್ ರಿಗಾರ್ಡಿಂಗ್ ಎಕ್ಸಾಮ್ಸ್, ಅಂದರೆ ಫ್ರೀ ಓರಿಯೆಂಟೇಷನ್ ಪ್ರೋಗ್ರಾಮ್. ಹೌದಾ? ಎಸ್. ಇವತ್ತಿನ 8ನೇ ದಿನ ಸೆಷನ್ ಓಕೆ ಸ್ಟಾರ್ಟ್ ಆಗಿದೆ. ಎಸ್ ಕವಿತಾ ನಮಸ್ತೆ. ಗೇಮಿಂಗ್ ಗುಡ್ ಈವ್ನಿಂಗ್. ಬಸವರಾಜ್ ಗುಡ್ ಈವ್ನಿಂಗ್. ಗುರುರಾಜ್ ಶಿವಾನಂದ್ ಗುಡ್ ಈವ್ನಿಂಗ್ ನಮಸ್ತೆ. ಎಸ್ ಗಾಯ್ಸ್, ಸೊ ನಿನ್ನೆ ನಾನು ನಮ್ಮ ವೆಬಿನಾರ್ ಬಗ್ಗೆ ಹೇಳಿದ್ದೆ ಇವತ್ತಿದೆ ಅಂತ. ಎಸ್, 7 ಗಂಟೆಗೆ ಇವತ್ತು ಫ್ರೀ ವೆಬಿನಾರ್ ಓರಿಯೆಂಟೇಷನ್ ಪ್ರೋಗ್ರಾಮ್, ಎಲ್ರಿಗೂ ಅಟೆಂಡ್ ಆಗೋ ಅವಶ್ಯಕತೆ ಇದೆ. ಸೊ ಇವತ್ತು 7 ಗಂಟೆಗೆ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಲಿಂಕ್ ಕಳಿಸ್ತೀವಿ, ಜೂಮ್ ಲಿಂಕ್. ಆ ಲಿಂಕ್ ಕ್ಲಿಕ್ ಮಾಡಿದರೆ ನೀವು ಆ ವೆಬಿನಾರ್ಗೆ ಜಾಯ್ನ್ ಆಗ್ತೀರಾ. ನಿಮ್ಮ ಎಲ್ಲ ಡೌಟ್ಸ್ಗಳು, ಅಪ್ಕಮಿಂಗ್ ಎಕ್ಸಾಮ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಒನ್, RRB ನೋಟಿಫಿಕೇಷನ್ಸ್ ಬರ್ತಾ ಇದೆ ಒನ್ ಬೈ ಒನ್. ಸೊ NTPC ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಸೊ ಯಾರಿಗೆಲ್ಲ ಯಾವುದ್ರ ಮೇಲೆ ಏನೇ ಡೌಟ್ ಇರಲಿ ಎಕ್ಸಾಮ್ ಬಗ್ಗೆ, ರಿಗಾರ್ಡಿಂಗ್ ಎಕ್ಸಾಮ್ಸ್, ಅದನ್ನು ನೀವು ಈ ಓರಿಯೆಂಟೇಷನ್ ಪ್ರೋಗ್ರಾಮಲ್ಲಿ ಕೇಳಬಹುದು ಸರ್ಗೆ. ಸೊ ಇದನ್ನು MK ಸರ್ ತಗೋತಾ ಇದ್ದಾರೆ, ಅವರು GS ಫ್ಯಾಕಲ್ಟಿ ಇನ್ ವರಾಂಡಾರೇಸ್. ಓಕೆ, 7 ಗಂಟೆಗೆ ತಪ್ಪದೆ ಅಟೆಂಡ್ ಆಗಿ. ಎಸ್ ಗುಡ್ ಈವ್ನಿಂಗ್ ಎವ್ರಿವನ್. ಗುಡ್ ಈವ್ನಿಂಗ್ ವೀರೇಶ್, ನೇತ್ರಾವತಿ ನಮಸ್ತೆ. ಎಸ್ ಗೈಸ್, ಸೊ ನಮ್ಮ ಸೆಷನ್ ರೀಸನಿಂಗ್ ಸೆಷನ್ ಯಾವ ರೀತಿ ಹೋಗ್ತಾ ಇದೆ, ಇವತ್ತಿರು 8ನೇ ದಿನ, 7 ದಿನದಲ್ಲಿ ಪ್ರಾಕ್ಟೀಸ್ ಸೆಷನ್ ಮಾಡಿಸ್ತಾ ಇದ್ದೀನಿ ಎಲ್ಲ ಟಾಪಿಕ್ ಮೇಲೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್, ಯಾವುದೆಲ್ಲ ಎಕ್ಸಾಮ್ಸಿಗೆ ಬರ್ಬೋದು ಆ ಟಾಪಿಕ್ ಕಾನ್ಸಂಟ್ರೇಟ್ ಇಟ್ಕೊಂಡು ಆ ಟಾಪಿಕ್ ಮೇಲೆ ಇರೋ ಇಂಪಾರ್ಟೆಂಟ್ ಕ್ವೆಶನ್ಸ್ ತೊಗೊಂಡು ಸಾಲ್ವ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಎಲ್ಲರೂ ಎವ್ರಿ ಡೇ ಕಮೆಂಟ್ ಹಾಕ್ತಿರ್ತೀರಾ, ರಿಯಾಕ್ಟ್ ಮಾಡ್ತೀರಾ, ರಿಪ್ಲೈ ಮಾಡ್ತೀರಾ, ಥ್ಯಾಂಕ್ಸ್ ಟು ಎವ್ರಿ ಒನ್. ಸೊ ಇವತ್ತು ಸೇಮ್ ಸೆಷನ್ ಸ್ಟಾರ್ಟ್ ಮಾಡೋಣ, ಬಟ್ ಡಿಫ್ರೆಂಟ್ ಟೈಪ್ ಆಫ್ ಕ್ವೆಶನ್ಸ್. ಓಕೆ, ಎಸ್, ಹಿಯೋ ಇಸ್ ದ ಫಸ್ಟ್ ಕ್ವೆಶನ್ ಬೇಸ್ಡ್ ಆನ್ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್, ಆ್ಯಂಡ್ ಐ ಹ್ಯಾವ್ ಇನ್ಕ್ಲೂಡೆಡ್ ಕನ್ನಡ ವರ್ಷನ್, ಕನ್ನಡ ಕ್ವೆಶನ್ಸ್ ಆಲ್ಸೋ. ಯು ಕ್ಯಾನ್ ಚೆಕ್ ವಿಟ್, ಯಾರೆಲ್ಲ ಇಂಗ್ಲೀಷ್ ಥರೋ ಇದ್ದೀರಾ ಇಂಗ್ಲೀಷ್ ಮಾಡ್ಕೊಳ್ಳಿ, ಕನ್ನಡದಲ್ಲಿ ಯಾರು ಕನ್ವೀನಿಯಂಟ್ ಇದ್ದೀರಾ ಕನ್ನಡ ಮಾಡಿಕೊಂಡು ಟ್ರೈ ಟು ಸಾಲ್ವ್. ಓಕೆ, ಎಸ್, ಟೆಲ್ ಮಿ ದ ಆನ್ಸರ್. ಎಸ್, ಆಪ್ಷನ್ಸ್, ಓ ಆನ್ಸರ್ಸ್ ಆರ್ ಕಮಿಂಗ್ ಆಲ್ರೆಡಿ. ಫಸ್ಟ್ ಆನ್ಸರ್ ಕೊಟ್ಟಿರೋದು ಭಾಗ್ಯಶ್ರೀ ಅವರು, ಆಪ್ಷನ್ C ಅಂತ ಹೇಳ್ತಿದ್ದಾರೆ, 46.
ವೀರೇಶ್ 46, ಕೃಷ್ಣ ಆಪ್ಷನ್ ಸಿ ಬಸ್ಸು 46, ಎಸ್ ಕಾರ್ತಿಕ್, ವಿನಾಯಕ್, ಬಸವರಾಜ್, ವೀರೇಶ್, ಪ್ರಿಯಾಸ್, ನೆಟ್ವರ್ಕ್ ಪ್ರಾಬ್ಲಮ್ ಇಸ್ ಇಟ್? ಹೌದಾ, ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆಯಾ? ಪ್ಲೀಸ್ ಕಮೆಂಟ್ ಮಾಡಿ ರಿಮೈನಿಂಗ್. ಎಸ್ ಆನಂದ್, ಸಂದೀಪ್, ನೇತ್ರಾವತಿ, ಎಸ್ ಓಕೆ. ಸೊ ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಸ್ಯಾಮ್ ರ್ಯಾಂಕ್ 9th ಫ್ರಮ್ ದ ಟಾಪ್ ಆ್ಯಂಡ್ 38th ಫ್ರಮ್ ದ ಬಾಟಮ್ ಇನ್ ಅ ಕ್ಲಾಸ್. ಟಾಪ್ ಮತ್ತು ಬಾಟಮ್ನ ನಾನು ಡೈರೆಕ್ಟಾಗಿ ಇದೇ ಥರನೇ ತೊಗೋತೀನಿ. ಏನು ರೋ ಮತ್ತು ಕಾಲಮಲ್ಲಿ, ರೋ ಅಲ್ಲೇ ತೊಗೋತೀನಿ. ಅಂದರೆ ಲೆಫ್ಟ್ ಟಾಪ್ ಆಸ್ ಕನ್ಸಿಡರ್ಡ್ ಆ್ಯಡ್ ಲೆಫ್ಟ್, ಬಾಟಮ್ ಆಸ್ ಕನ್ಸಿಡರ್ಡ್ ರೈಟ್. ಓಕೆ, ಸೊ ಸ್ಯಾಮ್ ರ್ಯಾಂಕ್ 9th ಫ್ರಮ್ ದ ಟಾಪ್, ಅಂದರೆ 9th ಫ್ರಮ್ ದ ಲೆಫ್ಟ್ ಆ್ಯಂಡ್ 38th ಫ್ರಮ್ ದ ಬಾಟಮ್. 38th ಫ್ರಮ್ ದ ಬಾಟಮ್ ಸ್ಯಾಮ್. ಓಕೆ, ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ದ ಕ್ಲಾಸ್? ಏನು ಮಾಡ್ತಾರೆ ಸ್ಟೂಡೆಂಟ್ಸು, 38 + 9 ಮಾಡಿಬಿಟ್ಟು ಆನ್ಸರ್ ಹೇಳಕ್ಕೆ ಹೋಗ್ತಾರೆ. ಕರೆಕ್ಟಾ? 47 ಬರ್ತಾ ಇದೆ, 47 ಆನ್ಸರ್ ಅಂತ ಇದೆ, ಬಟ್ ಇಟ್ ಈಸ್ ನಾಟ್ ಕರೆಕ್ಟ್, ರಾಂಗ್. ಸೊ ಒಂದು ರೋ ಅಲ್ಲಿ ಒಬ್ಬನೇ ಒಬ್ಬ ಪರ್ಸನ್ ಇದ್ದಾನೆ, ಅದು ಸ್ಯಾಮ್. ಅವನದು ಪೊಸಿಷನ್ ಇಲ್ಲಿ 9ರಲ್ಲೂ ಇನ್ಕ್ಲೂಡ್ ಆಗಿದೆ, 38ರಲ್ಲೂ ಇನ್ಕ್ಲೂಡ್ ಆಗಿದೆ. ಸೊ ಎರಡೆರಡು ಸರಿ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ ಅವನ ಪೊಸಿಷನ್. ಸೊ ಆನ್ ದ್ಯಾಟ್ ಕೇಸ್ ವಿ ಶುಡ್ ನಾಟ್ ಕನ್ಸಿಡರ್ ಅವನದು ಪೊಸಿಷನ್ ಎರಡು ಸರಿ. 38 + 9 ಮಾಡಿ 47 ಬರುತ್ತೆ, 47ಅಲ್ಲಿ ಒಂದು ಎರಡು ಪೊಸಿಷನ್ ಇನ್ಕ್ಲೂಡ್ ಆಗಿದೆ, ಒಂದು ಮೈನಸ್ ಮಾಡಬೇಕಾಗುತ್ತೆ. ಸೊ -1 ಮಾಡಿದರೆ ಆನ್ಸರ್ 46 ಬರ್ತಾ ಇದೆ. ಕರೆಕ್ಟ್ ಆನ್ಸರ್ ಈಸ್ 46. ವೆರಿ ಗುಡ್, ಎಲ್ಲರೂ ಕರೆಕ್ಟ್ ಆನ್ಸರ್ ಹೇಳಿದ್ದೀರಾ. ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ, ಸಮ್ ನೆಟ್ವರ್ಕ್ ಇಶ್ಯೂ. ಇಸ್ ಇಟ್ ಸಾರಿ. ಸೊ ಇವಾಗ ಚೆಕ್ ಮಾಡಿ, ಇವಾಗ ಕರೆಕ್ಟ್ ಆಗಿದೆಯಾ? ಇವಾಗ ಕರೆಕ್ಟ್ ಆಗಿದೆ ಐ ಥಿಂಕ್. ಓಕೆ, ಸೊ ನೆಟ್ವರ್ಕ್ ಇಶ್ಯೂ ಆಗಿದ ತಕ್ಷಣ ಹೇಳಿ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಆ್ಯಂಡ್ ದ ಸೆಕೆಂಡ್ ಕ್ವಶನ್ ಹೀಗ, ಇಷ್ಟೊತ್ತು ನಿಮ್ಗೇನಾದರೂ ನೆಟ್ವರ್ಕ್ ಇಶ್ಯೂ ಆಗಿದ್ದಿದ್ರೆ ಸ್ವಲ್ಪ ಹಿಂದೆ ಇರ್ತೀರಾ, ಲೈವಲ್ಲಿ ಕ್ಲಿಕ್ ಮಾಡಿ ಮತ್ತೆ ಕರೆಕ್ಟಾಗಿ ಲೈವಿಗೆ ಬರ್ತೀರಾ. ಓಕೆ, ಎಸ್ ಪೂಜಾ, ಗುಡ್ ಈವ್ನಿಂಗ್, ಥ್ಯಾಂಕ್ ಯು. ಓಕೆ, ಆನ್ಸರ್ ಹೇಳಿ. ಎಸ್ ಶಿವಾನಂದ್, ಗುಡ್ ಈವ್ನಿಂಗ್, ನಮಸ್ತೆ. ಆನ್ಸರ್ ಬಂದಿದೆ, ಫಸ್ಟ್ ಆನ್ಸರ್ ಲೋಚನಾ ಕಡೆಯಿಂದ 22 ಅಂತ ಹೇಳ್ತಾ ಇದ್ದಾರೆ. ಲೋಚನಾ ಆಪ್ಷನ್ ಎ 22. ರಿಮೈನಿಂಗ್ ಕಾರ್ತಿಕ್ ಅವ್ರು ಹೇಳಿದ್ದಾರೆ ಆಪ್ಷನ್ ಎ, ಭಾಗ್ಯಶ್ರೀ, ಆನಂದ್, ಕೃಷ್ಣ, ವೀರೇಶ್, ಶಿವಾನಂದ್, ಬಸ್ಸು, ವಿನಾಯಕ್. ಎಸ್ ಎವ್ರಿ ಒನ್ ಆಪ್ಷನ್ ಎ, ಆಪ್ಷನ್ ಎ, ಆಪ್ಷನ್ ಎ. ಎಸ್, ಇನ್ ಎ ಕ್ಲಾಸ್ ಆಫ್ 50 ಸ್ಟೂಡೆಂಟ್ಸ್, ಒಂದು ರೋ ಅಲ್ಲಿ 50 ಜನ ಇರ್ತಾರೆ, ಅದೇ ಕ್ಲಾಸ್ ಅಂತ ಅನ್ಕೊಳ್ಳೋಣ. ಎಂ ಈಸ್ 8th ಫ್ರಮ್ ದ ಟಾಪ್, ಟಾಪ್ ಇಂದ 8th ರ್ಯಾಂಕ್ ಎಂ ಇದೆ. ಎಚ್ ಈಸ್ 20th ಫ್ರಮ್ ದ ಬಾಟಮ್, ಬಾಟಮ್ ಇಂದ ಹೆಚ್ಚು 20 ಇದೆ. ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಬಿಟ್ವೀನ್ ಎಂ ಆ್ಯಂಡ್ ಎಚ್? ಸಿಂಪಲ್ ಕ್ವಶನ್. ಒಂದು ರೋ ಅಲ್ಲಿ 50 ಜನ ಇದಾರಂತೆ, ಇನ್ಕ್ಲೂಡಿಂಗ್ ಎಂ ನನಗೆ 8 ಜನ ಕಾಣಿಸ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಎಚ್ ನನಗೆ 20 ಜನ ಕಾಣಿಸ್ತಾ ಇದ್ದಾರೆ. ಟೋಟಲ್ ಆಗಿ ನನಗೆ ಎಷ್ಟು ಜನ ಕಾಣಿಸ್ತಾ ಇದ್ದಾರೆ? 28. ದಟ್ ಇಸ್ 28 ಆ್ಯಕ್ಚುಲ್ ಆಗಿ ನನಗೆ ಕಾಣಿಸ್ತಿರೋದು. ರಿಮೈನಿಂಗ್ ಎಲ್ಲಿರ್ತಾರಪ್ಪ? ಬಿಟ್ವೀನ್ ತಾನೇ ಇರೋದು ಆಬ್ವಿಯಸ್ಲಿ. ಸೊ 50 - 28 ಮಾಡಿದರೆ ಯು ವಿಲ್ ಗೆಟ್ 22, ಬಿಟ್ವೀನ್ ಎಂ ಆ್ಯಂಡ್ ಎಚ್ 22 ಆನ್ಸರ್, ದಟ್ ಈಸ್ ಕರೆಕ್ಟ್. ವೆರಿ ಗುಡ್, ಇಸ್ ಇಟ್ ಕ್ಲಿಯರ್? ಎಸ್. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 3.
ಮಳೆ ಬರ್ತಾ ಇದೆ ಆಚೆಯಲ್ಲಿ, ಸೊ ಅದಕ್ಕೆ ಎಲ್ಲ ಕತ್ಲೆ ಕತ್ಲೆ ಆಗಿದೆ. ಸ್ಕ್ರೀನ್ ಕಾಣಿಸ್ತಿದೆಯಾ? ಓಕೆ, ಸ್ಕ್ರೀನ್ ಕರೆಕ್ಟಾಗಿ ಕಾಣಿಸ್ತಿದೆ. ಓಕೆ, ನೋ ಪ್ರಾಬ್ಲಮ್, ಸ್ಕ್ರೀನ್ ಏನು ಪ್ರಾಬ್ಲಮ್ ಇಲ್ಲ. ಸೊ ಜೋರಾಗಿ ಮಳೆ ಇದೆ, ಅದಕ್ಕೆ ಐ ಮೀನ್ ನೆಟ್ವರ್ಕ್ ಇಶ್ಯೂ ಆಗ್ತಿರ್ಬೋದು. ಎಸ್, ಆನ್ಸರ್ಸ್ ಆರ್ ಕಮಿಂಗ್ ಐ ಥಿಂಕ್. ಆಪ್ಷನ್ ಬಿ 23, 22, D. ಓಕೆ, ಸ್ಯಾಮ್ ರ್ಯಾಂಕ್ 9th ಫ್ರಮ್ ದ ಟಾಪ್ ಆ್ಯಂಡ್ ರಾಜು ಏಟ್ ಆ್ಯಂಡ್ ರಾಜು ರ್ಯಾಂಕ್ 38th ಫ್ರಮ್ ದ ಬಾಟಮ್ ಇನ್ ಎ ಕ್ಲಾಸ್. ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ದ ಕ್ಲಾಸ್? ಯಾರು ಆನ್ಸರ್ ಹೇಳ್ತಾ ಇದ್ದೀರಾ? ಎನಿ ಒನ್? ಆಪ್ಷನ್ ಬಿ ಅಂತ ಹೇಳಿದ್ದಾರೆ ವೀರೇಶ್ ಅವರು 23, ದೆನ್ ಅಗೇನ್ ವಿನಯ್ ಕುಮಾರ್ 23, ಬಸ್ಸು 22, ಲೋಚನ ಆಪ್ಷನ್ ಡಿ, ಶಿವಾನಂದ್ ಆಪ್ಷನ್ ಡಿ, ನಿಹಾರಿಕಾ ಕೆನಾಟ್ ಬಿ ಡಿಟರ್ಮೈನ್ಡ್, ದಟ್ ಇಸ್ ಆಪ್ಷನ್ ಡಿ. ಎಸ್ 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 ಎಸ್, ಕಾರ್ತಿಕ್, ಕೃಷ್ಣ, ವಿನಾಯಕ್, ಭಾಗ್ಯಶ್ರೀ ಆಪ್ಷನ್ ಡಿ. ವೆರಿ ಗುಡ್ ಗೈಸ್, ವೆರಿ ಗುಡ್, ವೆರಿ ಗುಡ್. ಐ ಆಮ್ ಹ್ಯಾಪಿ ಟುಡೇ ಬಿಕಾಸ್ ಎಲ್ರದ್ದು ಕರೆಕ್ಟ್ ಆನ್ಸರ್ ಆ್ಯಂಡ್ ವಿದಿನ್ 30 to 1 minute, 30 seconds to 1 minute ಬರ್ತಾ ಇದೆ. ಗುಡ್ ಗುಡ್ ಗುಡ್, ಬಿಕಾಸ್ ಇಟ್ ಈಸ್ 46. ಏನು 46 ಯಾವುದು? ಬಿಕಾಸು ಆಪ್ಷನ್ ಡಿ ಕೆನಾಟ್. ಎಸ್ ಎಸ್, 46 46 ಹೇಗೆ ಬರುತ್ತೆ? 38 + 9 ಮಾಡಿದರೆ 46? ನೋ ಕಾರ್ತಿಕ್ ಅವರೇ, ಏನು ಗೊತ್ತಾ, ವೆನೆವರ್ ಅಂದರೆ ಕಾನ್ಸೆಪ್ಟ್ ಹೇಳ್ತಿದ್ದೀನಿ, ಬೇಸಿಕ್ ಕಾನ್ಸೆಪ್ಟ್, ಬಿಕಾಸ್ ನಾನು ಇದು ಬೇಸಿಕ್ ಎಲ್ಲ ಹೇಳ್ಕೊಟ್ಟಿದ್ದೆ ಲಾಸ್ಟು ನಮ್ಮ ಚಾನಲ್ಸಲ್ಲಿ, ಲೈವ್ ಸೆಷನಲ್ಲಿ. ಯಾವಾಗ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಅಂತ ಕ್ವಶನ್ಸ್ ಬಂದಾಗ, ಯಾವಾಗ ನಿಮಗೆ 1% ಬಗ್ಗೆ ಮಾತಾಡ್ತಿರ್ತಾರೆ, 2% ಬಗ್ಗೆ ಮಾತಾಡ್ತಿರ್ತಾರೆ, ಅದು ಕಾನ್ಸಂಟ್ರೇಟ್ ಮಾಡ್ಕೋಬೇಕು. ಸೊ ಒಬ್ಬ ಪರ್ಸನ್ ಬಗ್ಗೆ ಮಾತಾಡಿದರೆ ಅದು ಫಸ್ಟ್ ಕೇಸ್ ಆಗುತ್ತೆ, 2 persons ಬಗ್ಗೆ ಮಾತಾಡಿದರೆ ಅದು ಸೆಕೆಂಡ್ ಕೇಸ್ ಆಗುತ್ತೆ. ಇವಾಗ ಇಲ್ಲಿ ಏನಾದರೂ ಸ್ಯಾಮ್ ರ್ಯಾಂಕ್ಡ್ 9th ಫ್ರಮ್ ದ ಟಾಪ್ ಆ್ಯಂಡ್ 38th ಫ್ರಮ್ ದ ಬಾಟಮ್ ಅಂತ ಕೊಟ್ಟರೆ, ಎಸ್ 38 + 9 - 1 ಕರೆಕ್ಟ್. ಬಟ್ ಇಲ್ಲಿ ಸ್ಯಾಮ್ ರ್ಯಾಂಕ್ಡ್ 9th, ರಾಜು ರ್ಯಾಂಕ್ಡ್ 38, ಡಿಫ್ರೆಂಟ್ ಪೊಸಿಷನ್ಸ್, ಡಿಫ್ರೆಂಟ್ ನಂಬರ್ ಆಫ್ ಪರ್ಸನ್ಸ್. ನೋ ನೋ, 47 ಇಸ್ ನಾಟ್ ದ ಆನ್ಸರ್. ಎಸ್ ನಿಹಾರಿಕಾ, ವೆರಿ ಗುಡ್. ಆ ಥರ ಆ್ಯಡ್ ಮಾಡಬಾರ್ದು. ಆ್ಯಂಡ್ 47 ಅಲ್ಲ, 46 ಅಲ್ಲ, 47 ಅಲ್ಲ. ಯಾರು ನೀವು ಈ ಥರ ಅಂದ್ಕೊಂಡಿದ್ದೀರಾ, ಜಸ್ಟ್ ಒಂದು 2 minutes ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಪ್ಲೀಸ್ ಲಿಸನ್ ಕೇರ್ಫುಲ್. ಆರ್ಡರ್ ಆ್ಯಂಡ್ ರ್ಯಾಂಕಿಂಗಲ್ಲಿ ನಿಮಗೆ 2 cases ಬರುತ್ತೆ. ಫಸ್ಟ್ ಒನ್ನು ಸಿಂಗಲ್ 1 person ಪೊಸಿಷನ್ ಡಿಫ್ರೆಂಟ್ ಬಂದಾಗ, ಪೊಸಿಷನ್ ಅಂತಂದರೆ ರೈಟ್ ಮತ್ತು ಲೆಫ್ಟ್. ಸೆಕೆಂಡ್ ಕೇಸು 2 or 3 persons ಪೊಸಿಷನ್ ಡಿಫ್ರೆಂಟ್ ಬಂದಾಗ, ಒಬ್ಬೊಬ್ಬ ಪರ್ಸನ್ ಇದ್ದಾಗ ಮಾತ್ರ ನಾವು ಈ ಥರ n+1 = l+r ಫಾರ್ಮುಲಾ ಯೂಸ್ ಮಾಡ್ತೀವಿ. ದಟ್ ಈಸ್ 9 + 38 = 47, n = 47 - 1, 46, ಈ ರೀತಿ ಯೂಸ್ ಮಾಡ್ತೀವಿ. 46 ಇದು ಯಾವಾಗ? ಫಸ್ಟ್ ಕೇಸಲ್ಲಿ ಮಾತ್ರ. ಸೆಕೆಂಡ್ ಕೇಸಲ್ಲಿ ಇಬ್ಬರು ಜನದ್ದು ನಿಮಗೆ ಕೊಟ್ಟು ಇಬ್ಬರನ್ನೂ ಪೊಸಿಷನ್ ಡಿಫ್ರೆಂಟ್ ಕೊಟ್ಟಾಗ ಈ ರೀತಿ ಸಾಲ್ವ್ ಮಾಡೋಕ್ಕಾಗಲ್ಲ. ಎಸ್ ನಿಹಾರಿಕಾ, ವೆರಿ ಗುಡ್, ಕರೆಕ್ಟ್. ಸೊ ಅವಾಗ ಏನು ಮಾಡಬೇಕು? ಹಾಂ, ಸ್ಕಿಪ್ ಮಾಡಿ ಮುಂದೆ ಹೋಗಬೇಕು, ಕರೆಕ್ಟಾ? ಹಾಂ, ಸಿಯರ್ ಸಿಂಪಲ್. ಒಂದು ರೋ ಅಲ್ಲಿ ಸ್ಯಾಮ್ ರ್ಯಾಂಕ್ಡ್ 9th ಅಂತ ಇದೆ, ರಾಜು ರ್ಯಾಂಕ್ಡ್ 38 ಅಂತ ಇದೆ, ಓಕೆನಾ? ಅವಾಗಲೇ ನಾವು ಟೋಟಲ್ ಕೊಟ್ಟಿದ್ರು ಬಿಟ್ವೀನ್ ಫೈನ್ ಮಾಡಿದ್ವಿ, ಇಟ್ಸ್ ಈಸಿ. ಬಟ್ ಇಲ್ಲಿ ಟೋಟಲೇ ಕೊಟ್ಟಿಲ್ಲ ಆ್ಯಂಡ್ ಬಿಟ್ವೀನು ಕೊಟ್ಟಿಲ್ಲ, ಅವಾಗ ನಮಗೆ ಫೈನ್ ಮಾಡೋಕ್ಕಾಗಲ್ಲ. ಬಿಕಾಸ್ ಸ್ಯಾಮ್ ಮುಂದೆ ಇದಾನಾ ರಾಮ್ಗಿಂತ, ರಾಜುಗಿಂತ, ಅಥವಾ ಸ್ಯಾಮ್ ಹಿಂದೆ ಇದಾನಾ ರಾಜುಗಿಂತ ನಮಗೆ ಕಂಡುಹಿಡಿಯೋಕ್ಕಾಗಲ್ಲ. ಸೆಕೆಂಡ್ ಕೇಸಲ್ಲಿ ಅಗೇನ್ 2 sub-cases ಬರುತ್ತೆ. ಒನ್ ಈಸ್ ಓವರ್ ಲ್ಯಾಪಿಂಗ್ ಕೇಸ್, ಒನ್ ಮೋರ್ ಈಸ್ ನಾನ್ ಓವರ್ ಲ್ಯಾಪಿಂಗ್ ಕೇಸ್. ಓವರ್ ಲ್ಯಾಪ್ ಮತ್ತು ನಾನ್ ಓವರ್ ಲ್ಯಾಪ್ ಅಂತಂದರೆ ಏನು? ಲೆಫ್ಟ್ ಏನಾದರೂ ಈ ಕಡೆಯಿಂದ ಇಲ್ಲಿಗೆ, ರೈಟ್ ಏನಾದರೂ ಇಲ್ಲಿಂದ ಇಲ್ಲಿಗೆ ಇದ್ದರೆ ಇದು ನಾನ್ ಓವರ್ ಲ್ಯಾಪಿಂಗ್ ಕೇಸ್. ಏನಾದರೂ ಆ್ಯರೋ ಮಾರ್ಕ್ಸ್ ಈ ಥರ ಬಂದರೆ ಅದು ಓವರ್ ಲ್ಯಾಪಿಂಗ್ ಕೇಸ್. ಸೊ ಯಾವಾಗಲೂ ನಮಗೆ 2 or 3 persons ಕೊಟ್ಟಾಗ, ನಾವು ರೋ ಅಲ್ಲಿ ಮೆನ್ಷನ್ ಮಾಡ್ತೀವಲ್ಲ ರೆಪ್ರೆಸೆಂಟ್ ಮಾಡಿದಾಗ, ವಿ ಶುಡ್ ಫೈಂಡ್ ದ ಫಸ್ಟ್ ಸ್ಟೆಪ್, ದಟ್ ಈಸ್ ವೆದರ್ ಇಟ್ ಈಸ್ ಓವರ್ ಲ್ಯಾಪಿಂಗ್ ಆರ್ ನಾನ್ ಓವರ್ ಲ್ಯಾಪಿಂಗ್ ಕೇಸ್. ಓವರ್ ಲ್ಯಾಪ್ ಮತ್ತು ನಾನ್ ಓವರ್ ಲ್ಯಾಪಿಂಗ್ ಕೇಸ್ ಅಂತ ಫೈನ್ ಮಾಡಿನೇ ನೆಕ್ಸ್ಟ್ ಬಿಟ್ವೀನ್ ಫಾರ್ಮುಲಾ ಹಾಕ್ತೀವಿ. ಇಲ್ಲಪ್ಪ ಅಂತಂದರೆ ನಮಗೆ ಗೊತ್ತಾಗಲ್ಲ ಇದು ಓವರ್ ಲ್ಯಾಪ್ ಆಗುತ್ತಾ ನಾನ್ ಓವರ್ ಲ್ಯಾಪ್ ಆಗುತ್ತಾ ಅಂತ. ಆ್ಯಂಡ್ ಓವರ್ ಲ್ಯಾಪ್ ಹೌದಾ ಅಲ್ವಾ, ನಾನ್ ಓವರ್ ಲ್ಯಾಪ್ ಹೌದಾ ಅಲ್ವಾ ಅಂತ ಹೆಂಗೆ ಫೈನ್ ಮಾಡೋದು? ಕನ್ಸಿಡರಿಂಗ್ ಟೋಟಲ್ ಲೆಫ್ಟ್ ರೈಟ್.
If the total is greater than L plus R, it is going to be non-overlapping case. If the total is less than L plus R, it is going to be overlapping case. I hope everyone are getting. Artha aita? Yes. So now, ಇಲ್ಲಿ ನಿಮಗೆ ಟೋಟಲ್ ಕೊಟ್ಟಿಲ್ಲ ಬಿಟ್ವೀನು ಕೊಟ್ಟಿಲ್ಲ ಅಂತಂದ್ರೆ ಆಪ್ಷನ್ ಡಿ ಕೆನಾಟ್ ಬಿ ಡಿಟರ್ಮೈನ್ಡ್ ಆನ್ಸರ್ ಆಗುತ್ತೆ. ಕಂಡು ಹಿಡಿಯೋಕೆ ಆಗಲ್ಲ ಅಂತ ಅರ್ಥ. ನೀವು 46-47 ಬಂತು ಆಪ್ಷನ್ ಅಲ್ಲಿ, ನನ್ ಆಫ್ ದೀಸ್ ಇದ್ರೆ ಮಾತ್ರ ನನ್ ಆಫ್ ದೀಸ್ ಹಾಕ್ಬೇಕು. ನೀವು ಕೆನಾಟ್ ಬಿ ಡಿಟರ್ಮೈನ್ ಅಪ್ಪ ಅಂದ್ರೆ ಮೀನಿಂಗ್ ಏನು? ಆನ್ಸರ್ ಕಂಡು ಹಿಡಿಯೋಕೆ ಸಾಧ್ಯನೇ ಇಲ್ಲ ಅಂತ ಅರ್ಥ. ನಿಮಗೆ ಆನ್ಸರ್ ಬರ್ತಾ ಇದೆ, ಅದು ಆಪ್ಷನ್ ಅಲ್ಲಿ ಇಲ್ಲ ಅಂತಂದ್ರೆ ನನ್ ಆಫ್ ದೀಸ್ ಆಯ್ತಾ, ನನ್ ಆಫ್ ದೀಸ್ ಇಲ್ಲ ಅಂತ ತಕ್ಷಣ ಕೆನಾಟ್ ಬಿ ಡಿಟರ್ಮೈನ್ ಹಾಕ್ಬಾರ್ದು. ಓಕೆನಾ? ಸೊ ಆ ರೀತಿ ಬರಲ್ಲ. ಐ ಥಿಂಕ್ ಎವ್ರಿ ಒನ್ ಕ್ಲಿಯರ್ಡ್. ಯಪ್ಪ, ಓಕೆ. ಕಾರ್ತಿಕ್, ಗುಡ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ರಿಪ್ಲೈ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ ಫ್ರಮ್ ಡೈರೆಕ್ಷನ್, ಟ್ರೈ ಟು ಸಾಲ್ವ್ ಫಾಸ್ಟ್ ಆ್ಯಂಡ್ ಟೆಲ್ ಮಿ ದ ಆನ್ಸರ್. Yes, answers are coming. Mayappa, hi. Lochana, option D. Madhu, option B. Okay. We'll solve. Direction gotalva? North, south, east, west. And ee ella directions alli right matte left yav kade barutte adu important agutte. Rasik walked 20 meter towards north. Ond yavado ond point inda north alli hogta idane 20 meter. Then he turned right and walks 30 meter. ರೈಟ್ ಯಾವ ಕಡೆ ಬರುತ್ತೆ ನಾರ್ತ್ ಅಲ್ಲಿ ನಿಮಗೆ ಗೊತ್ತು, ದಿಸ್ ಸೈಡ್ ನಾರ್ತ್ ಅಲ್ಲಿ, ನಮ್ದು ರೈಟ್ ರೈಟ್, ನಮ್ದು ಲೆಫ್ಟ್ ಲೆಫ್ಟ್. ದೆನ್ ಹಿ ಟರ್ನ್ಸ್ ರೈಟ್ ಆ್ಯಂಡ್ ವಾಕ್ಸ್ 35 ಮೀಟರ್. ನಾ ಏನಕ್ಕೆ ಇದು ಜಾಸ್ತಿ ತೊಗೊಂಡೆ ಸರ್, ಕಡಿಮೆ ತೊಗೋಬೋದಾಗಿತ್ತಲ್ವಾ? ಈ ಕಡೆ ಅಪೋಸಿಟ್ ಸೈಡ್ ಏನಾದರೂ ಕಡಿಮೆ 20 ಇದ್ರೆ ಇದು 35 ಕೊಟ್ಟಿದ್ದಾರೆ, ಆಬ್ವಿಯಸ್ಲಿ ಮತ್ತೆ ಜಾಸ್ತಿನೇ ಆಗುತ್ತಲ್ವಾ? ಎಸ್. ದೆನ್ ಹಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 15 ಮೀಟರ್. ಲೆಫ್ಟ್ ಈ ಕಡೆ ಬರುತ್ತೆ 15 ಮೀಟರ್. ಫೈನಲಿ ಹಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 15 ಮೀಟರ್. ಐ ಹೋಪ್ ಇದು ಅರ್ಥ ಮಾಡ್ಕೋತೀರಾ ಅಂತ. ಇನ್ನೊಂದ್ಸರಿ ಹಾಕ್ಲ? ಎಸ್. ಇಲ್ಲಿ ಇಲ್ಲಿಂದ ಹೇಳ್ತೀನಿ, ಹಿ ಟರ್ನ್ಸ್, ಫೈನಲಿ ಹಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 15 ಮೀಟರ್. 15 ಮೀಟರ್ ಸರ್, ನಾವು ಇಲ್ಲಿ ತನಕ ತೊಗೋಬೋದಲ್ವಾ? ಗೈಸ್, ಅಪೋಸಿಟ್ ಸೈಡ್ಸ್ ಅಂತಂದರೆ ಇದೆಲ್ಲನೂ ಅಪೋಸಿಟೇ ಆಗುತ್ತೆ. ಸೊ ಇವಾಗ 35 ಕೊಟ್ಟಿದ್ದಾರೆ, 20ಗಿನ್ನ ಎಷ್ಟು ಆ್ಯಡ್ ಮಾಡಿದರೆ 35 ಆಗುತ್ತೆ? 15. ಅದೇ 15 ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಲೈನ್ ಮತ್ತು ಈ ಲೈನ್ ಈಕ್ವಲ್ ಆಗಿರಬೇಕು. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. ಇನ್ ವಿಚ್ ಡೈರೆಕ್ಷನ್ ಆ್ಯಂಡ್ ಹೌ ಮೆನಿ ಮೀಟರ್ಸ್ ಈಸ್ ಈ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್? ದಿಸ್ ಇಸ್ ಸ್ಟಾರ್ಟಿಂಗ್ ಪಾಯಿಂಟ್, ಇದು ಎಂಡ್ ಪಾಯಿಂಟ್. ಸೊ ಎಷ್ಟು ದೂರ ಇದ್ದಾನೆ? ಇದು ಇಷ್ಟು ಸೇಮ್ ಇರುತ್ತೆ ಅಪೋಸಿಟ್ ಸೈಡ್ಸ್, ಇದನ್ನು ಇದನ್ನು ಸೇಮ್ ಇರುತ್ತೆ 15. ಸೊ 30 + 15 = 45. ಆ್ಯಂಡ್ ಯಾವ ಡೈರೆಕ್ಷನಲ್ಲಿ ಇದ್ದಾನೆ ಇದು? ಇದು ಯಾವ ಡೈರೆಕ್ಷನ್ ಈ ಕಡೆ ಇದ್ರೆ? ಈಸ್ಟ್. 45 ಮೀಟರ್ ಈಸ್ಟ್ ಆನ್ಸರ್. ಓಕೆ. ಮಹಿ ಪ್ರಿನ್ಸ್, ಸಾರಿ ಸಾರಿ, ಸೊ ಕನ್ನಡದಲ್ಲಿ ಇದೆ, ಸಾರಿ ಕನ್ನಡದಲ್ಲಿ ಇದೆ, ನಾನು ಆಗಲೇ ನೆನಪಾಗಲಿಲ್ಲ, ಸಾರಿ. ನೋಡ್ಕೊಳ್ಳಿ ಕನ್ನಡದವರು ಒಂದ್ಸರಿ ಕ್ವಶನ್ ನೋಡ್ಕೊಳ್ಳಿ. ಎಸ್, ವಿಕ್ಕಿ ಅವರೇ ಆಪ್ಷನ್ ಡಿ ಕರೆಕ್ಟ್. ಬಸ್ಸು, ರಾಠೋಡ್, ನಿಹಾರಿಕಾ, ಕೃಷ್ಣ, ಗೋವಿಂದ, ಮಧು, ಲೋಚನ, ಮಹಿ, ಪ್ರಿನ್ಸ್ ಚೆಕ್ ಮಾಡಿ, ನೇತ್ರಾವತಿ 35 ಮೀಟರ್ ಅಲ್ಲ, ಮಲ್ಲಿಕಾರ್ಜುನ್ ಚೆಕ್ ಮಾಡಿ. ಎಸ್ ಮಾಯಪ್ಪ, ವಿಕ್ಕಿ ಕರೆಕ್ಟ್, ನಿಮ್ಮ ಹೆಸರಲ್ಲೇ 45 ಇದೆ, ಗುಡ್.
ಓಕೆ, ದ ನೆಕ್ಸ್ಟ್ ಕ್ವಶನ್ ಇಲ್ಲೇ ಇದೆ ನೋಡಿ, ಕನ್ನಡದಲ್ಲಿ ಟ್ರೈ ಮಾಡಿ. ಕ್ವಶನ್ ಕಾಣವಲ್ತ? ನಾ ಅಡ್ ನಿಂತೀನಿ ಏನು, ಸಾರಿ ಸಾರಿ ಸಾರಿ. ಶಾದಾಕ್ಷರಿ, ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ಯುವರ್ ಫೀಡ್ಬ್ಯಾಕ್. Definitely, I'll make sure that from next time, tougher questions will be there in my session. Definitely. Next time, mele English, kelagade kannada maadi, option English alli irli. Idu hange idiyalla madam? Melagade English ide, kelagade kannada ide, option English alli ide. Yes, options are coming. Option B, southwest. Is it correct? Yes. So, Shadakshari, definitely I'll do it from next time. I hope, andre nimge easy anustant andre, no problem. Innon sulpa tough kodutini. But nanage ellarudnu feedback important agute. Ellaru, my students who are watching my live session every day, helbeku. Like, ಸರ್ ಇನ್ನ ಟಫ್ ಕೊಡಿ, ಯಾಕಪ್ಪ ಅಂತ ನಾವು ಒಮ್ಮೆ ಟಫ್ ತೊಗೊಂಡಾಗ ಸಮ್ ಪೀಪಲ್ಗೆ, ಸಮ್ ಪರ್ಸನ್, ಸಮ್ ಸ್ಟೂಡೆಂಟ್ಸ್ಗೆ ಅದು ಇನ್ನೂ ಡಿಫಿಕಲ್ಟ್ ಆಗಬಾರ್ದು ಅಂತ ಅಷ್ಟೇ ನಾನು ಮಾಡ್ತಿರೋದು, ಮತ್ತೇನಿಲ್ಲ. ಡೇ ಬೈ ಡೇ ಹೋಗ್ತಾ ಇದ್ದೀನಿ ಅಷ್ಟೇ. ಡೈರೆಕ್ಷನ್ ಇಷ್ಟು ದಿನ ನಾನು ತೊಗೊಂಡಿರಲಿಲ್ಲ, ಇವತ್ತು ಡೈರೆಕ್ಷನ್ ಹಾಕಿದ್ದೀನಿ. ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ನಾನು ಹಾಕಿರಲಿಲ್ಲ, ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಹಾಕಿದ್ದೀನಿ ಆ ಥರ. ಓಕೆನಾ? ಎಸ್, ಬಸ್ಸು ಪೂಜಾರಿ ನೈಋತ್ಯ. ಓಕೆ, I am facing west. This is north, south, east, west. Facing west. West kade face maadthidini. I turn 90 degree in clockwise direction. Idu clockwise, idu anti-clockwise. Clockwise direction. North ig bandidani ivaga. 90 degree alva. Idu 90 degree. Idu opposite idre 180 degree. Okay. Then 135 degree in anti-clockwise direction. Illinda anti-clockwise direction appa anta helthidare. Correct alva? I am facing west. I turn 90 degree in clockwise direction. Then 135 degree in anti-clockwise direction. 135 degree. Andre 90 return bartha idane, 90 ke plus 45. 135 agutte. Okay, na opposite 180. 180 inta jaasti hogalla. 90 plus 45. 135. In which direction I am facing now? Yavudidu south matte west middle alli idane. South west. Some network issue need. Okay, I'll call my team, just a second. We think all dimensions, that's why if we simple think we stick and only the low so much which are. Yes, correct, correct. So Sadakshari, I'm thinking correct agide. Obviously ivaga matte exam ge ide tara anta ne ankonde hogtira, but tough bandre nimge kashta agutte. Yes, I can understand. From next time I'll make sure that I'll put somehow difficult level questions. Okay. Yes. Thank you. And the next question. Solve maadi network issue sub check maadthin. Bro, network issue they are telling. Students are telling. Students are telling.
ಹಲೋ 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 ಓಕೆ. ಸೊ ನೆಟ್ವರ್ಕ್ ಇಶ್ಯೂ ಐ ಥಿಂಕ್ ಇವಾಗಿಲ್ಲ. ಎಸ್ ಹೆಂಗೆ ಓಕೆ. ಮೋಹನ್ ವಾಕ್ಡ್ 20 meters ಟುವರ್ಡ್ಸ್ ವೆಸ್ಟ್. ಆನ್ಸರ್ಸ್ ಆಪ್ಷನ್ ಸಿ ದಟ್ ಈಸ್ ಈಸ್ಟ್. ಎಸ್ ಗುಡ್. ದೆನ್ ನೋ ನೀಡ್ ಟು ಸಾಲ್ವ್. ಐ ಥಿಂಕ್ ಎವ್ರಿ ಒನ್ ಆನ್ಸರ್ಡ್ ಸೇಮ್ ಒನ್ ಈಸ್ಟ್ 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 ಸಿ 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 ಈಸ್ಟ್ ಈಸ್ಟ್. ಸೊ ಎಲ್ರಿಗೂ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಕ್ಲಿಯರ್ ಆಗಿದೆ ಅನ್ನೋಷ್ಟರಲ್ಲಿ ಈ ಥರ ಕೇಳಿದರೆ ನೋ ನೀಡ್ ಟು ಸಾಲ್ವ್ ಅಂತ ಕೇಳಿದ ತಕ್ಷಣವೇ ಯಾವ ಆಪ್ಷನ್ ಬಿ ಅಂತ ಹೇಳಿದರು ನಮ್ಮ ಮಿಸ್ಟರ್ ಇಂಪಾಸಿಬಲ್ ಮತ್ತು ಆಕಾಶ್ ಅವರು. ನೋ ಪ್ರಾಬ್ಲಮ್, ಐ ವಿಲ್ ಸಾಲ್ವ್. ಓಕೆ. ಮೋಹನ್ ವಾಕ್ 20 meters ಟುವರ್ಡ್ಸ್ ವೆಸ್ಟ್. ಒಂದು ಯಾವುದೋ ಒಂದು ಪಾಯಿಂಟಿಂದ ವೆಸ್ಟ್ ಸೈಡಿಗೆ ಹೋಗ್ತಿದ್ದಾನೆ 20 meters. ಟುಕ್ ಅ ರೈಟ್ ಟರ್ನ್ ಆ್ಯಂಡ್ ವಾಕ್ಡ್ 30 meters. ಏನು ಮಿಸ್ಟೇಕ್ ಮಾಡಿರ್ತಾರೆ ಗೊತ್ತಾ? ಏನಕ್ಕೆ ನೀವು ಬೇರೆ ಆನ್ಸರ್ ಬರುತ್ತಪ್ಪ ಅಂತಂದರೆ ಡೈರೆಕ್ಷನಲ್ಲಿ ಮೇನ್ ಮಿಸ್ಟೇಕ್ ಮಾಡೋದೇ. ಯಾವುದಾದ್ರೂ ಒಂದು ಡೈರೆಕ್ಷನಲ್ಲಿ ರೈಟ್ ಮತ್ತು ಲೆಫ್ಟ್ ಅದನ್ನು ನೀವು ಥರೋ ಆಗಬೇಕು. ಇವಾಗ ನೋಡಿ, ನಾನು ವೆಸ್ಟ್ ಈ ಕಡೆ ತೊಗೊಂಡೆ, ವೆಸ್ಟ್ ಈ ಕಡೆ ಹೋಗ್ತಾ ಇದ್ದಾನೆ, ರೈಟ್ ಅಂತ ಹೇಳಿದರೆ ರೈಟ್ ಮೇಲ್ಗಡೆನೇ ಇರುತ್ತೆ, ಲೆಫ್ಟ್ ಕೆಳಗಡೆ ರೈಟ್ ಕೆಳಗಡೆ ಬಂದರೆ ರಾಂಗ್. ಅದು ಆ ಥರ ಮಿಸ್ಟೇಕ್. ಓಕೆ. ಟುಕ್ಕ ರೈಟ್ ಟರ್ನ್ ಆ್ಯಂಡ್ ವಾಕ್ಡ್ 30 meters. ಅಗೇನ್ ಹಿ ಟುಕ್ಕ ರೈಟ್ ಟರ್ನ್ ಆ್ಯಂಡ್ ವಾಕ್ಡ್ 20 meters. ಟುವರ್ಡ್ಸ್ ವಿಚ್ ಡೈರೆಕ್ಷನ್ ವಾಸ್ ಹಿ ಫೇಸಿಂಗ್? ಎಸ್, ಯಾವ ಡೈರೆಕ್ಷನ್ ಇದು? ದಿಸ್ ಈಸ್ ನಾರ್ತ್. ಓ, ಫ್ರಮ್ ಇದನ್ನು ಹೇಳ್ಬಿಡ್ತಿದ್ದೀರಾ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟಿಂದ? ಇಲ್ಲ, ವಿಚ್ ಡೈರೆಕ್ಷನ್ ವಾಸ್ ಹಿ ಫೇಸಿಂಗ್, ಯಾವುದ್ರಲ್ಲಿ ಫೇಸ್ ಮಾಡ್ತಾ ಇದ್ದಾನೆ, ಯಾವ ಡೈರೆಕ್ಷನ್ ಕಡೆಗಡೆ? ಆಪ್ಷನ್ ಸಿ, ಈಸ್ಟ್. ಎಸ್, ಕ್ಲಿಯರ್. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ ಅಗೇನ್ ಫ್ರಮ್ ಡೈರೆಕ್ಷನ್, ಪ್ಲೀಸ್ ಟ್ರೈ ಟು ಸಾಲ್ವ್. ಲೈವ್ ಲೈವ್ ಹೋಗ್ತಾ ಇದ್ದೀವಿ. ಗೋ ಆ್ಯಂಡ್ ಆಸ್ಕ್ ಹಿಮ್. ಎಸ್, ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಒನ್? ಆಪ್ಷನ್ ಸಿ 13 ಅಂತ ಹೇಳ್ತಾ ಇದ್ದೀರಾ? ಎಸ್, ವಿಲ್ ಚೆಕ್. ರಂಜನ್ ವಾಕ್ಡ್ 8 meters ಟುವರ್ಡ್ಸ್ ದ ನಾರ್ತ್. ಒಂದು ಪಾಯಿಂಟಿಂದ 8 meters ಹೋಗ್ತಾ ಇದ್ದಾನೆ. ಹಿ ಟರ್ನ್ ಟು ಹಿಸ್ ರೈಟ್ ಹ್ಯಾಂಡ್ ವಾಕ್ಡ್ 16 meters. ಎಸ್. ದೆನ್ ಟರ್ನ್ ಟು ಹಿಸ್ ಲೆಫ್ಟ್ ಹ್ಯಾಂಡ್ ವಾಕ್ಡ್ 5 meters. ಓಕೆ. ಆ್ಯಂಡ್ ಅಗೇನ್ ಹಿ ಟರ್ನ್ ಟು ಹಿಸ್ ಲೆಫ್ಟ್ ಹ್ಯಾಂಡ್ ವಾಕ್ಡ್ 16 meters. ನೌ ಹೌ ಫಾರ್ ಈಸ್ ಈ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್? 8 + 5 ಮಾಡಿದರೆ ಯು ವಿಲ್ ಗೆಟ್ ದಿ ಆನ್ಸರ್, ಬಿಕಾಸ್ ದಿಸ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ದಿಸ್ ಈಸ್ ಎಂಡ್ ಪಾಯಿಂಟ್. ಸೊ ಟೋಟಲ್ ಎಷ್ಟು ಡಿಸ್ಟೆನ್ಸ್ ಇದೆ? ದಿಸ್ ಈಸ್ 8. ಇದೆಷ್ಟು ಇರುತ್ತಪ್ಪ ಇದು ಸರ್ ಗೊತ್ತಿಲ್ಲ ಅಂತ ಅನ್ಬಾರ್ದು, ಬಿಕಾಸ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಇದು 5 ಇದ್ರೆ ದಿಸ್ ಈಸ್ ಆಲ್ಸೋ 5. 8 + 5 = 13, ರೈಟ್ ಆನ್ಸರ್. ಆ್ಯಂಡ್ ಎವ್ರಿ ಒನ್ ಡಿಡ್ ವೆಲ್, ಗುಡ್. ಎಸ್ ಮಾಯಪ್ಪ, ಗುಡ್, ವೆರಿ ಗುಡ್, ವೆರಿ ಗುಡ್, ಕೀಪ್ ಇಟ್ ಅಪ್. ಹೆಂಗೆ ಇಂಪ್ರೂವ್ ಆಗ್ತಾ ಇದ್ದೀರಾ? ಸೂಪರ್, ನೈಸ್, ಗುಡ್. ಎವ್ರಿ ಡೇ ಈ ಥರ ಲೈವ್ ಸೆಷನ್ ಅಟೆಂಡ್ ಆಗ್ತಾ ಆಗ್ತಾ ನೀವೇನು ಮಾಡ್ತೀರಾ, ನಿಮ್ಮಷ್ಟಕ್ಕೆ ನೀವೇ ಈಗ 50 ನೋಡ್ತಾ ಇದ್ದೀರಾ, ಫ್ರೆಂಡ್ಸ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮಷ್ಟಕ್ಕೆ ನೀವೇ. ಹೋಗ್ತಾ ಹೋಗ್ತಾ ಅದು ಎಸ್ ಈ ಥರ ಅಲ್ಲ ಆ ಥರ ಆಲ್ರೆಡಿ ಒಂದು ಕಮೆಂಟ್ ಮಾಡ್ತಾ ಇದ್ದಾರಲ್ವಾ, ನೋ ಈ ಥರ ಅಲ್ಲದು ಆ ಥರ ಬರುತ್ತೆ ನಿಮ್ಮದು ಆ ಅಂದರೆ ಈ ಥರ ನಿಮಗೆ ಇಂಟ್ರ್ಯಾಕ್ಟ್ ನಿಮ್ಮ ಮಧ್ಯೆ ಆಗಷ್ಟು ಶುರು ಆಗುತ್ತೆ. ಅದು ಗುಡ್, ಅದು ಕಾಂಪಿಟೇಟರ್ಸ್ ಅವರೇ, ಬೇರೆ ಯಾರೂ ಅಲ್ಲ.
ಹೇಳ್ಕೊಟ್ರೂ ತಪ್ಪೇನಿಲ್ಲ, ಹೇಳ್ಕೊಟ್ರೆ ನೀವು ಇನ್ನೂ ಜಾಸ್ತಿ ಕಲಿತೀರಾ. ಸೊ ಆ ರೀತಿ ಎಸ್ ಏನೋ ಹೇಳಬೇಕನ್ನಿಸ್ತು ಹೇಳಿದೆ. ಎಸ್ ಗೈಸ್, ಕನ್ನಡ ಪ್ಲೀಸ್ ಟೇಕ್ ಅ ಸ್ಕ್ರೀನ್ಶಾಟ್, ಸ್ಕ್ರೀನ್ಶಾಟ್ ತೊಗೊಳ್ಳಿ ಕನ್ನಡದವರು. ಸೀಟಿಂಗ್ ಅರೇಂಜ್ಮೆಂಟ್, ಸರ್ಕ್ಯುಲರ್ ಸೀಟಿಂಗ್ ಅರೇಂಜ್ಮೆಂಟ್ ಎಸ್ ಸಾಲ್ವ್ ಮಾಡಿ. Told you to take. Yes, what is the answer? Option C, Shivu, Madhu. C mate G, andre C, option C, G. ಎಸ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಝಡ್ ತನಕ ಎಷ್ಟಿದ್ದಾವೆ ಟೋಟಲು? 26 ಅಲ್ಫಾಬೆಟ್ಸ್ ಆರ್ ದೇರ್. ವಾಟ್ ಇಸ್ ದ ಪ್ಲೇಸ್ ವ್ಯಾಲ್ ಆಫ್ ಎಚ್? 8. ವಾಟ್ ಇಸ್ ದ ಪ್ಲೇಸ್ ವ್ಯಾಲ್ ಆಫ್ ಕೆ? 11. ಟಿ 20. ಕರೆಕ್ಟಾ? ಹೇಳಬೇಕು ಆ ಥರ ಕೇಳಿದಾಗ. ಹ್ಞೂ, ಎದುರಿಗಿದ್ದಿದ್ರೆ ಕೇಳ್ತಿದ್ದೆ, ಕಲಿಸ್ತಿದ್ದೆ ಎಲ್ರಿಗೂ ಅಲ್ವಾ? ಎಸ್ ಗೋವಿಂದ, ಭಾಗ್ಯಶ್ರೀ, ಲೋಚನ, ಜಿ 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 ಎಸ್. ಕರೆಕ್ಟ್ ರೌಂಡ್ ಆಯ್ತಾ? ಏನೋ ಒಂದು ಅಲ್ವಾ. 8 ಜನ ಫೇಸಿಂಗ್ ಟುವರ್ಡ್ ಸೆಂಟರ್. ಎಫ್ ಸಿಟ್ಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಡಿ. ಎಸ್. ಆ್ಯಂಡ್ ಥರ್ಡ್ ಟು ದ ಲೆಫ್ಟ್ ಆಫ್ ಎ. ಆ್ಯಂಡ್ ರೆಫರ್ಸ್ ಟು ಎಫ್. ಎಫ್ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಎ. ಆಲ್ರೆಡಿ ಎ ಇಲ್ಲಿದೆ, ಎದ ಥರ್ಡ್ ಲೆಫ್ಟ್ಗೆ ಎಫ್ ಬರಬೇಕು. ಇಫ್ ಐ ಪ್ಲೇಸ್ ಎ ಹಿಯರ್, ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಥರ್ಡ್ ಲೆಫ್ಟ್ ಆಗ್ತಾ ಇದೆ. ಕರೆಕ್ಟ್. G sits third to the left of D. 1, 2, 3, G. Who does not sit next to E? D. ಇಲ್ಲಿ E ಬರಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಓಕೆ. B sits next to G. ಎಸ್, B sits next to G. ಈ ಕಡೆನೂ ಬರುತ್ತೆ, ಬಟ್ A ಆಲ್ರೆಡಿ ಇದ್ದಾನೆ, ಓನ್ಲಿ ಒನ್ ಪ್ಲೇಸ್ ಖಾಲಿ ಇದೆ. ಬಟ್ ನಾಟ್ ನೆಕ್ಸ್ಟ್ ಟು ಡಿ. ಬಿ ಡಿ ಪಕ್ಕ ಕೂಡಲ್ಲ ಅಂತ ಅರ್ಥ. ಸಿ ಡಸ್ ನಾಟ್ ಸಿಟ್ ನೆಕ್ಸ್ಟ್ ಟು ಈದರ್ ಡಿ ಆರ್ ಎ. ಇಲ್ಲಿ ಸಿ ಬರಲ್ಲ, ಇಲ್ಲಿನೂ ಸಿ ಬರಲ್ಲ. ಸೊ ಸಿ ವಿಲ್ ಬಿ ಹಿಯರ್, ಇ ವಿಲ್ ಬಿ ಹಿಯರ್, ಎಚ್ ವಿಲ್ ಬಿ ಹಿಯರ್. ದಿಸ್ ಈಸ್ ದ ಕರೆಕ್ಟ್ ಒನ್. ಗಾಟ್ ಇಟ್? ಸಾಲ್ವ್ ಮಾಡಿದೆ ಸ್ಪ್ರಿಟ್. ಚೆಕ್ ಮಾಡಿದ್ರಾ, ಅರ್ಥ ಆಯ್ತಾ ಇವಾಗ? ಪ್ಲೀಸ್ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ. ಓಕೆ. ನಾವ್ ಹೂ ಈಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಎ. ಇಮಿಡಿಯೇಟ್ ಲೆಫ್ಟ್ ಆಫ್ ಎ ಯಾಕ್ರೋ ಎಲ್ಲರೂ ಜಿ 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 ಅಂತ ಹೇಳ್ತಾ ಇದ್ದೀರಾ? ಎಲ್ಲರೂ ಜಿ ಅಂತ ಹೇಳಿ. ಇಮಿಡಿಯೇಟ್ ಲೆಫ್ಟ್ ಅಲ್ವಾ ಇದು, ಇಮಿಡಿಯೇಟ್ ರೈಟ್ ತಾನೆ ಜಿ ಇರೋದು. ಹ್ಮ್, ಇಸ್ ದಿ ಮಿಸ್ಟೇಕ್ ಫ್ರಮ್ ಮೈ ಸೈಡ್? ಎನಿಥಿಂಗ್, ಎನಿ ಮಿಸ್ಟೇಕ್ಸ್? ಐ ಥಿಂಕ್ ಇಟ್ಸ್ ಕರೆಕ್ಟ್. ಬಟ್ ನೀವೆಲ್ಲರೂ ಜಿ ಅಂತ ಹೇಳಿದಿರಲ್ವಾ, ಅದಕ್ಕೆ ನನಗೆ ಡೌಟ್ ಬರ್ತಾ ಇದೆ. ಹ್ಮ್, ಎಸ್. ಲೆಫ್ಟ್ ಅಂತಂದಾಗ ಇ ಆಗುತ್ತೆ, ರೈಟ್ ಅಂತಂದರೆ ಜಿ ಆಗುತ್ತೆ. ಐ ಹೋಪ್ ದಿಸ್ ಈಸ್ ಕ್ಲಿಯರ್ ಟು ಎವ್ರಿ ಒನ್. ಓಕೆ. ಎಸ್ ಗೈಸ್, ನೆಕ್ಸ್ಟ್ ಸೇಮ್ ಅದೇ ಕ್ವಶನ್ನು. ವಾಟ್ ಈಸ್ ದ ಪೊಸಿಷನ್ ಆಫ್ ಎಚ್ ವಿತ್ ರೆಸ್ಪೆಕ್ಟ್ ಟು ಸಿ? ವಾಟ್ ಈಸ್ ದ ಪೊಸಿಷನ್ ಆಫ್ ಎಚ್ ವಿತ್ ರೆಸ್ಪೆಕ್ಟ್ ಟು ಸಿ? ಎಸ್, ಗುಡ್. ವಾಟ್ ಈಸ್ ದ ಪೊಸಿಷನ್ ಆಫ್ ಎಚ್ ವಿತ್ ರೆಸ್ಪೆಕ್ಟ್ ಟು ಸಿ?
ವಾಟ್ ಈಸ್ ದ ಪೊಸಿಷನ್ ಆಫ್ ಎಚ್ ವಿತ್ ರೆಸ್ಪೆಕ್ಟ್ ಟು ಸಿ? ವಿತ್ ರೆಸ್ಪೆಕ್ಟ್ ಟು ಸಿ, ಎಚ್ ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಥರ್ಡ್ ಲೆಫ್ಟ್, ಥರ್ಡ್ ಟು ದ ಲೆಫ್ಟ್ ಇಲ್ಲ, ಫಸ್ಟ್ ರೈಟ್, ಸೆಕೆಂಡ್ ರೈಟ್, ಥರ್ಡ್ ರೈಟ್, ಫೋರ್ತ್ ರೈಟ್, ಫಿಫ್ತ್ ರೈಟ್, ಫಿಫ್ತ್ ಟು ದ ಅದನ್ನೂ ಇಲ್ಲ. ಸೊ ನನ್ ಆಫ್ ದಿಸ್ ಈಸ್ ದ ಆನ್ಸರ್. ಗೋವಿಂದ, ನೋ ಪ್ರಾಬ್ಲಮ್. ಎಸ್, ಆಪ್ಷನ್ ಸಿ, ನನ್ ಆಫ್ ದಿಸ್. ಯಾಕಪ್ಪ ಅಂತಂದ್ರೆ ಲೆಫ್ಟ್ ಅಲ್ಲಿ ನೋಡೋದಾದ್ರೆ ಥರ್ಡ್ ಟು ದ ಲೆಫ್ಟ್ ಬರ್ತಾನೆ, ರೈಟ್ ಅಲ್ಲಿ ನೋಡೋದಾದ್ರೆ ಫಿಫ್ತ್ ಟು ದ ರೈಟ್ ಬರ್ತಾನೆ. ಎರಡು ಆಪ್ಷನ್ ಅಲ್ಲಿ ಇಲ್ಲ. ಆಪ್ಷನ್ ಸಿ ನನ್ ಆಫ್ ದಿಸ್ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಸಿಟ್ಸ್ ಬಿಟ್ವೀನ್ ಜಿ ಆ್ಯಂಡ್ ಡಿ? ಜಿ ಮತ್ತೆ ಡಿ ಮಧ್ಯೆ ಯಾವ ಪೇರ್ಸ್ ಕೂಡ್ತಾ ಇದ್ದಾರೆ? ಬಿ ಮತ್ತೆ ಎಚ್ ಆರ್, ಎಚ್ ಮತ್ತೆ ಬಿ, ಸೇಮ್ ಥಿಂಗ್. ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ಎಸ್, ಇಸ್ ಇಟ್ ಕ್ಲಿಯರ್? ಓಕೆ ಗೈಸ್, ಪ್ಲೀಸ್ ಟೇಕ್ ಅ ಸ್ಕ್ರೀನ್ ಶಾಟ್. ಕನ್ನಡ ಕ್ವಶನ್ ಎಸ್ ಸಾಲ್ವ್ ಆ್ಯಂಡ್ ಟೆಲ್ ಮಿ ದ ಆನ್ಸರ್. ಓಕೆ, ಲಾಸ್ಟ್ ಒನ್ ಆಪ್ಷನ್ ಸೆಕೆಂಡ್ ಟು ದ ಲೆಫ್ಟ್, ಸೆಕೆಂಡ್ ಟು ದ ಲೆಫ್ಟ್ ಅನ್ನೋದು ಮಿಸ್ ಆಗಿದೆ. ಶಾದಾಕ್ಷರಿ, ಐ ಥಿಂಕ್ ಇದು ಸ್ವಲ್ಪ ಮಾಡ್ರೇಟ್ ಲೆವೆಲ್ ಇದೆ. ಯು ಕ್ಯಾನ್ ಸಾಲ್ವ್, ಯು ಕ್ಯಾನ್ ಟ್ರೈ. ಮಧು, ಆಪ್ಷನ್ ಎ ಡಿಲಿಟೆಡ್. ಡಿಲೀಟ್ ಮಾಡಿದ್ರು ಇಲ್ಲಿ ನಮಗೇನು ಗೊತ್ತಾಗ, ಏನು ಬರುತ್ತೆ ಗೊತ್ತಾ, ನಿಮಗೇನು ತೋರಿಸುತ್ತೆ ಡಿಲೀಟ್ ಮಾಡಿದವ್ರದ್ದು ನೇಮೇ ಹೋಗ್ಬಿಡುತ್ತೆ ಎಲ್ಲಾನು. ಇಲ್ಲಿ ಹೆಸರು ಬರುತ್ತೆ, ವಿನಾಯಕ್ ಪಾಟೀಲ್ ಮೆಸೇಜ್ ಡಿಲೀಟೆಡ್, ಆರ್ ಕೆ ಬೊಮ್ಮು ಮೆಸೇಜ್ ಡಿಲೀಟೆಡ್, ಮಧು ಆರ್ ಮೆಸೇಜ್ ಡಿಲೀಟೆಡ್, ಭಾಗ್ಯಶ್ರೀ ಮೆಸೇಜ್ ಡಿಲೀಟೆಡ್. ನೀವೆಲ್ಲ ಡಿಲೀಟ್ ಮಾಡಿದ್ದೀರಾ ಮೆಸೇಜ್? ಹೌದಾ, ಹೌದಾ, ಹೆಂಗೆ? ಓಕೆ, ಯಾಕೆ ಬೈಕೊಂಡ್ರು, ನಾನೇನು ಮಾಡಿದೆ ಅಂಥದ್ದು. ಓಕೆ, ಸೊ ಸೆವೆನ್ ಫ್ರೆಂಡ್ಸ್, ಯಾಕ್ರೂ ಆನ್ಸರ್ ಇಲ್ಲ. ವಿನಾಯಕ್ ಪಾಟೀಲ್ ಲೋಚನ ಆಪ್ಷನ್ ಸಿ, ವಿನಾಯಕ್ ಪಾಟೀಲ್ ಆಪ್ಷನ್ ಎ. ವಿಲ್ ಸಾಲ್ವ್. ಏಳು ಜನ ಇದ್ದಾರೆ, ಮೂರು ನಾಲ್ಕು ಐದು ಆರು ಏಳು, ಒಂದೆರಡು ಮೂರು ನಾಲ್ಕು ಐದು ಆರು ಏಳು. ಎಸ್, ಫೇಸಿಂಗ್ ಟುವರ್ಡ್ಸ್ ನಾರ್ತ್. ಯು ಸ್ಟ್ಯಾಂಡ್ ಸೆಕೆಂಡ್ ಫ್ರಮ್ ದ ಲೆಫ್ಟ್ ಎಂಡ್ ಆಫ್ ದ ಲೈನ್. You stand second from the left end of the line. Only two person stands between you and T. Okay. Only one person stands between P and R. ಇದೇನು ಬೇಕಾಗಿಲ್ಲ ಅನಿಸುತ್ತೆ, ಒಂದೇ ಇದರಲ್ಲಿ ಬರುತ್ತೆ. Only one person stands between P and R. V stands third to the left of R. V stands, ಅದು ಬೇಡ ನನಗೆ, P and R ಇವಾಗ ನೀವು ಎಲ್ಲಂತ ಪ್ಲೇಸ್ ಮಾಡ್ತೀರಾ, ತುಂಬ ಬರುತ್ತೆ. ಪಿ ಆರ್ ಪಿ ಆರ್ ಬೇಕಾಗಿಲ್ಲ ನನಗೆ ಅದಕ್ಕೆ. ಮತ್ತೆ ಆರ್ ಪಿ ಆರ್ ಪಿ ಹಿಂಗೂ ಆಗುತ್ತೆ. ವಿ ಸ್ಟ್ಯಾಂಡ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಆರ್, ಇಸ್ ಇಟ್ ಕರೆಕ್ಟ್? ಆರ್ ಆದ್ಮೇಲೆ ಟೂ ಗ್ಯಾಪ್ಸ್ ವಿ ಬರ್ತಾನೆ. ನೀದರ್ ಆರ್ ನಾರ್ ಯು ಈಸ್ ಅನ್ ಇಮಿಡಿಯೇಟ್ ನೇಬರ್ ಆಫ್ ಎಸ್. ಇವಾಗ ನಾನು ಇದನ್ನ ಪ್ಲೇಸ್ ಮಾಡ್ತೀನಿ, ಇಫ್ ಐ ಪ್ಲೇಸ್ ಆರ್ ಹಿಯೋ, ಒನ್ ಟು ವಿ ಇಲ್ಲಿ ಬರ್ಬೋದು. ಓಕೆ, ಎಸ್ ಸರ್. ಸೊ ಇವಾಗ ಟೂ ಪಾಸಿಬಿಲಿಟೀಸ್ ಬರುತ್ತೆ. ವೇಟ್, ಐ ವಿಲ್ ಟೇಕ್, ಹಾಂ, ಡೈರೆಕ್ಟಾಗಿ ಬರ್ಕೊಂಡೇ ಬಿಡ್ತೀನಿ, ನೋ ಪ್ರಾಬ್ಲಮ್. R ಇಲ್ಲಿ ತಗೊಂಡ್ರೆ ಒನ್ ಟು ವಿ ವಿಲ್ ಬಿ ಹಿಯರ್. R ಇಲ್ಲಿ ತಗೊಂಡ್ರೆ ಒನ್ ಟು ಏನು ಹೇಳಿದ್ದಾರೆ, ಎಸ್ ಮಧ್ಯೆ ಪಿ ಮಧ್ಯೆ ಅಂತ ಹೇಳಿದ್ದಾರೆ. ಓಕೆ ಗೈಸ್, ಓನ್ಲಿ ಒನ್ ಪರ್ಸನ್ ಸ್ಟ್ಯಾಂಡ್ಸ್ ಬಿಟ್ವೀನ್ ಪಿ ಆ್ಯಂಡ್ ಆರ್ ಅಂದ್ರೆ ಏನು, ಪಿ ಮತ್ತೆ ಆರ್ ಮಧ್ಯೆ ಒಬ್ಬ ಪರ್ಸನ್. ಆರ್ ನ ಇಲ್ಲಿ ಪ್ಲೇಸ್ ಮಾಡಿದರೆ ಪಿ ಪ್ಲೇಸ್ ಮಾಡೋಕ್ಕೆ ಜಾಗ ಇದೆಯಾ? ಇಲ್ಲ, ಸೊ ಇದು ಬರಲ್ಲ. ಓಕೆ, ಸೊ ಆರ್ ನಾನು ಇಲ್ಲಿ ತಗೊಂಡ್ರೆ ಒನ್ ಟು ವಿ ಇಲ್ಲಿ ಬರುತ್ತೆ, ಸೊ ಪಿ ವಿಲ್ ಬಿ ಹಿಯರ್.
ಆರ್ ನಾನು ಇಲ್ಲಿ ತಗೊಂಡ್ರೆ ಒನ್ ಟು ವಿ ಇಲ್ಲಿ ಬರುತ್ತೆ, ಪಿ ವಿಲ್ ಬಿ ಹಿಯರ್, ಕರೆಕ್ಟಾ? ವಿ ಸ್ಟ್ಯಾಂಡ್ಸ್ ಥರ್ಡ್ ಟು ದ, ಅದನ್ನು ಆಯಿತು. ಎಲ್ ಓನ್ಲಿ 2% ಸ್ಟ್ಯಾಂಡ್ಸ್ ಬಿಟ್ವೀನ್ ಯು ಆ್ಯಂಡ್ ಟಿ, ಓನ್ಲಿ 1% ಪಿ ಆ್ಯಂಡ್ ಎಡ್. ನೈದರ್ ಆರ್ ನಾರ್ ಯು ಈಸ್ ಎನ್ ಇಮಿಡಿಯೇಟ್ ನೇಬರ್ ಆಫ್ ಎಸ್. ಇವಾಗ ಎಸ್ ನಾನು ಈಧರ್ ಇಲ್ಲಾದರೂ ಪ್ಲೇಸ್ ಮಾಡ್ಬೋದು, ಇಲ್ಲಾದರೂ ಪ್ಲೇಸ್ ಮಾಡ್ಬೋದು, ಬಟ್ ಆರ್ ಮತ್ತು ಯು ಮಧ್ಯೆ ಎಸ್ ಬರಲ್ಲ, ಐ ಮೀನ್ ಆರ್ ಮತ್ತು ಯು ಪಕ್ಕದಲ್ಲಿ ಎಸ್ ಬರಲ್ಲ. ಸೊ ಇಲ್ಲಿ ಆರ್ ಇಲ್ಲಿದೆ, ವಿ ಇಲ್ಲಿದೆ, ಓಕೆ ಸಾರಿ ಇದು ಇದು ಬರಲ್ಲ. ಆರ್ ಮತ್ತು ಪಿ ಮಧ್ಯೆ ಒಬ್ಬನ ಅಲ್ಲ, ಇಲ್ಲಿ ಎಸ್. ಇವಾಗ ಆರ್ ಮತ್ತು ಯು ಮಧ್ಯೆ ಎಸ್ ಬರಲ್ಲ, ಎಸ್ ಇಲ್ಲಿ, ರಿಮೈನಿಂಗ್ ಯಾರಪ್ಪ? ಪಿ ಕ್ಯೂ, ಎಸ್. ದಿಸ್ ಅರೇಂಜ್ಮೆಂಟ್ ಈಸ್ ಕರೆಕ್ಟ್ ಒನ್. ಸರ್ ನಾಳೆ ಕ್ಲಾಸ್ ಇದೆಯಾ ಸೇಮ್ ಟೈಮ್? ನಾಳೆ ಸಂಡೇ, ದೇರ್ ಇಸ್ ನೋ ಕ್ಲಾಸ್. ಅಗೇನ್ ಮಂಡೇ ವಿಲ್ ಕಂಟಿನ್ಯೂ, ಓಕೆ? ಅಂದರೆ ಇನ್ನೂ ಮುಗ್ದಿಲ್ಲ, ಇದು ಮುಗಿದ ಮೇಲೆ. ಸೊ ಇವಾಗ ಹೇಳಿ, ವಾಟ್ ಈಸ್ ದ ಪೊಸಿಷನ್ ಆಫ್ ವಿ ವಿತ್ ರೆಸ್ಪೆಕ್ಟ್ ಟು ಯು? ವಿ ವಿತ್ ರೆಸ್ಪೆಕ್ಟ್ ಟು ಯು, ಇಮ್ಮಿಡಿಯೇಟ್ ಲೆಫ್ಟ್, ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಶ್ರುತಿ ಕಾಂಬ್ಳೆಯವರ ಆನ್ಸರ್ ಹೇಳಿದ್ರು ವಿ ಯು ಕ್ಯೂ ಆರ್ ಟಿ ಪಿ ಎಸ್. ಸೂಪರ್. ಸಾಧಾಕ್ಷರಿ ಆನ್ಸರ್ ಹೇಳಿದ್ದಾರೆ, ವೆರಿ ಗುಡ್, ಓಕೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. ನೆಕ್ಸ್ಟ್, ಫೋರ್ ಆಫ್ ದ ಫಾಲೋವಿಂಗ್ ಫೈವ್ ಫಾರ್ಮ್ ಅ ಗ್ರೂಪ್ ಆಸ್ ಪರ್ ದ ಗಿವನ್ ಅರೇಂಜ್ಮೆಂಟ್, ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಹೇಳಿ. ಅದೇ ಸೇಮ್ ಕ್ವಶನ್, ಅದೇ ಕ್ವಶನ್ಗೆ ಯಾವುದು ಬಿಲಾಂಗ್ ಆಗಲ್ಲ. ಆರ್ ಕ್ಯೂ ಆಪ್ಷನಲ್ಲಿ ಇದ್ರ ಮೀನಿಂಗ್ ಏನಂತಂದ್ರೆ, ಕೆಳಗೆ ಕೊಟ್ಟಿರುವ ಐದು ಆಪ್ಷನ್ಗಳಲ್ಲಿ ನಾಲ್ಕು ಆಪ್ಷನ್ಗಳು ಸೇಮ್ ಪೊಸಿಷನ್ ಅಲ್ಲಿ ಇಲ್ಲಪ್ಪ ಅಂತಂದ್ರೆ ಏನೋ ಒಂಥರ ಒಟ್ನಲ್ಲಿ ಸೇಮ್ ಇರುತ್ತೆ, ಒಂದು ಯಾವುದೋ ಡಿಫ್ರೆಂಟ್ ಆಗಿ ಇರುತ್ತೆ, ಅಂದ್ರೆ ಆಡ್ ಒನ್ ಔಡ್ ತರ ಬಿಟ್ಟ ಅಂದ್ರೆ ಗುಂಪಿಗೆ ಸೇರದ ಪದ. ಓಕೆ, ಫಸ್ಟ್ ಒನ್ ಆರ್ ಕ್ಯೂ. ಐ ಥಿಂಕ್ ಆರ್ ಕ್ಯೂ ಇಮಿಡಿಯೇಟ್ ನೇಬರ್ಸ್, ಟಿ ಪಿ ಇಮಿಡಿಯೇಟ್ ನೇಬರ್ಸ್, ವಿ ಟಿ ನಾಟ್ ಇಮಿಡಿಯೇಟ್ ನೇಬರ್ಸ್, ಯು ವಿ ಇಮಿಡಿಯೇಟ್ ನೇಬರ್ಸ್, ಪಿ ಎಸ್ ಇಮಿಡಿಯೇಟ್ ನೇಬರ್ಸ್, ವಿ ಮತ್ತು ಟಿ ಇಮಿಡಿಯೇಟ್ ನೇಬರ್ಸ್ ಅಲ್ಲ. ಸೊ ಇಮಿಡಿಯೇಟ್ ನೇಬರ್ಸ್ ಆನ್ಸರ್. ಸರ್ ರಿಪೀಟ್ ಅಗೇನ್ ಪ್ಲೀಸ್. ಎಸ್ ರಿಪೀಟ್ ಮಾಡ್ತೀನಿ. ರಾಮು ಅವರಿಗೆ ಅರ್ಥ ಆಗಿಲ್ಲ ಅನಿಸುತ್ತೆ, ವಿಲ್ ಸಿ, ನೋ ಪ್ರಾಬ್ಲಮ್, ನೋ ನೀಡ್ ಟು ವರಿ, ಐ ಎಕ್ಸ್ಪ್ಲೇನ್ ಅಗೇನ್. ಏಳು ಜನ ಇದ್ದಾರೆ, 1 2 3 4 5 6 7, ಕರೆಕ್ಟಾ? ಇನ್ನೊಂದು ಪಾಸಿಬಿಲಿಟಿ ಅನ್ನೋ ವರ್ಡ್ ಬರುತ್ತೆ, ಯಾಕಪ್ಪ ಅಂತಂದಾಗ ಈ ಥರ ಸ್ಟೇಟ್ಮೆಂಟ್ ಇದಾವೆ ನೋಡಿ, ಓನ್ಲಿ 1% ಸಿಟ್ ಬಿಟ್ವೀನ್ ಪಿ ಆ್ಯಂಡ್ ಆರ್, ಪಿ ಮತ್ತು ಆರ್ ಮಧ್ಯೆ ಒಬ್ಬ ಪರ್ಸನ್ ಇರ್ತಾನೆ, ಪಿ ಮತ್ತು ಆರ್ ಮಧ್ಯೆ ಒಬ್ಬ ಪರ್ಸನ್ ಇರ್ತಾನೆ, ಎರಡೂ ಬರುತ್ತಲ್ವಾ, ಅದೇ ಮೀನಿಂಗ್ ಕೊಡುತ್ತೆ ತಾನೆ. ಫಸ್ಟಿಗೆ ಪಿ ಬರ್ಬೋದು, ಇಲ್ಲಾಂದ್ರೆ ಫಸ್ಟಿಗೆ ಆರ್ ಬರ್ಬೋದು. ಸೊ ಅದಕ್ಕೆ ನಾನು ಟೂ ಪಾಸಿಬಿಲಿಟೀಸ್ ತಗೋತಾ ಇದ್ದೀನಿ. ಫಸ್ಟ್ ಸ್ಟೇಟ್ಮೆಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಯು ಸ್ಟ್ಯಾಂಡ್ ಸೆಕೆಂಡ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್, ದಿಸ್ ಈಸ್ ಲೆಫ್ಟ್ ಹ್ಯಾಂಡ್, ಅದು ರೈಟ್ ಹ್ಯಾಂಡ್, ಲೆಫ್ಟ್ ಇಂದ ಸೆಕೆಂಡ್ ಪ್ಲೇಸಲ್ಲಿ ಯು ಇದಾನಂತೆ. ಸೊ ನಾನು ಪ್ಲೇಸ್ ಮಾಡಿದೆ. ಓನ್ಲಿ 2% ಸ್ಟ್ಯಾಂಡ್ಸ್ ಬಿಟ್ವೀನ್ ಯು ಆ್ಯಂಡ್ ಟಿ, 1 2 ಟಿ ಇಲ್ಲಿ ಬರ್ತಾನೆ, 1 2 ಟಿ ಇಲ್ಲಿ ಬರ್ತಾನೆ, ಕರೆಕ್ಟಾ? ಓನ್ಲಿ 1% ಸ್ಟ್ಯಾಂಡ್ಸ್ ಬಿಟ್ವೀನ್ ಪಿ ಆ್ಯಂಡ್ ಆರ್, ಪಿ ಮತ್ತು ಆರ್ ಮಧ್ಯೆ ಒಬ್ಬ ಪರ್ಸನ್, ಈ ಥರನೂ ಬರ್ಬೋದು, ಹೇಳೋಕ್ಕಾಗಲ್ಲ, ಓಕೆ. ವಿ ಸ್ಟ್ಯಾಂಡ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಆರ್, ಈ ಪ್ಯಾಟರ್ನಲ್ಲಿ ಬರುತ್ತೆ, ಆರ್ ಗ್ಯಾಪ್ ಗ್ಯಾಪ್ ವಿ. ಸೊ ನಾನು ಆರ್ ಇಲ್ಲಿ ಪ್ಲೇಸ್ ಮಾಡಿದರೆ ಆರ್ ಮತ್ತು ಪಿ ಮಧ್ಯೆ ಒಬ್ಬ ಪರ್ಸನ್ ಇದಾನಂತೆ. ಸೊ ಒಬ್ಬ ಪರ್ಸನು ಪಿ ಇಲ್ಲಿ ಪ್ಲೇಸ್ ಮಾಡೋಕ್ಕಾಗುತ್ತಾ, ಆಲ್ರೆಡಿ ಟಿ ಇದ್ದಾನೆ. ಸೊ ನಾನು ಅಲ್ಲಿ ಪ್ಲೇಸ್ ಮಾಡೋಕ್ಕೆ ಆಗಲ್ಲ, ಹೌದಾ? ನಾನು ಆರ್ ಇಲ್ಲಿ ಪ್ಲೇಸ್ ಮಾಡಿದರೆ ಎಸ್ 1 2 ವಿ ಇಲ್ಲಿ ಬರ್ತಾನೆ, ಎಸ್ ಸರ್ ಪಿನೂ ನಾನು ಇಲ್ಲಿ ಪ್ಲೇಸ್ ಮಾಡ್ಬೋದು, ಓಕೆ. ಒನ್ ಮೋರ್ ಕಂಡೀಷನ್, ನಾನು ಆರ್ ಇಲ್ಲಿ ಪ್ಲೇಸ್ ಮಾಡಿದರೆ 1 2 ವಿ ಇಲ್ಲಿ ಬರ್ತಾನೆ, ಆರ್ ಮತ್ತು ಪಿ ಮಧ್ಯೆ ಒಬ್ಬ ಪರ್ಸನ್ ಅಂತ ಹೇಳಿದ್ದೆ. ಸೊ ಒಂದು ಕಂಡೀಷನ್ ಇಲ್ಲಿವಾಗ ಆರ್ ಮತ್ತು ಪಿ ಈ ಕಡೆ ಪಿ ಬರೋಕ್ಕಾಗಲ್ಲ, ಸೊ ಒಬ್ಬ ಪರ್ಸನ್ ಪಿ ಇಲ್ಲಿ ಬರ್ತಾನೆ, ಓಕೆ. ನೆಕ್ಸ್ಟ್ ಕೊಟ್ಟಿದ್ದಾರೆ ವಿ ಸ್ಟ್ಯಾಂಡ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಆರ್, ನೀದರ್ ಆರ್ ನಾರ್ ಯು ಈಸ್ ಅನ್ ಇಮಿಡಿಯೇಟ್ ನೇಬರ್ ಆಫ್ ಎಸ್. ಎಸ್ ಆರ್ ಪಕ್ಕ ಮತ್ತು ಯು ಪಕ್ಕ ಕೂಡಲ್ಲ, ಎಸ್ ಯು ಪಕ್ಕ ಮತ್ತು ಆರ್ ಪಕ್ಕ ಕೂಡಲ್ಲ ಅಂದರೆ ಇದು ರಾಂಗ್, ಟೋಟಲಿ ರಾಂಗ್, ಬಿಕಾಸ್ ಎಸ್ ಪ್ಲೇಸ್ ಮಾಡೋಕೆ ನನಗೆ ಜಾಗನೇ ಇಲ್ಲ. ಇಲ್ಲಿ ಇದು ಒಂದು ಮತ್ತು ಇದು ಒಂದು, ಎಸ್ ಎಲ್ಲಿ ಬರ್ತಾನೆ? ಎಸ್ ಆರ್ ಮತ್ತು ಯು ಪಕ್ಕ ಕೂಡಲ್ಲ, ಸೊ ಎಸ್ ಇಲ್ಲೇ ಬರಬೇಕು. ಇಲ್ಲಿ ಯಾರಿದ್ರಪ್ಪ? ರಿಮೈನಿಂಗ್ ಯಾರಿರ್ತಾರೆ? ಕ್ಯೂ. ಸೊ ಕ್ಯೂ ಇಲ್ಲಿ ಬರ್ತಾನೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. ಅರ್ಥ ಆಯ್ತಾ? ಓಕೆ. ಎಸ್, ಆ್ಯಂಡ್ ದ ಲಾಸ್ಟ್ ಕ್ವಶನ್, ಐ ಥಿಂಕ್ ಸ್ಕ್ರೀನ್ಶಾಟ್ ತಗೊಳ್ಳಿ. ಎಸ್, ಸಾಲ್ವ್ ದಿಸ್ ಇಸ್ ಆರ್ಡರ್ ಪ್ರಾಬ್ಲಮ್.
ಸೀಟಿಂಗ್ ಅರೇಂಜ್ಮೆಂಟ್ ಏನಲ್ಲ, ಆರ್ಡರ್ ಅರೇಂಜ್ಮೆಂಟ್. ಪ್ರೀವಿಯಸ್ ನಮ್ದು ಲೈವ್ ಸೆಷನಲ್ಲೆಲ್ಲ ನಾನು ಇನ್ಕ್ಲೂಡ್ ಮಾಡಿದ್ದೆ ಆರ್ಡರ್ ಪ್ರಾಬ್ಲಮ್. ಸೊ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಒಂದೇ ಒಂದು ಸಿಂಬಲ್ ಯೂಸ್ ಮಾಡ್ತೀವಲ್ಲಿ, ದಟ್ ಈಸ್ ಗ್ರೇಟರ್ ದೆನ್. ಆಫ್ಟರ್ ಸಮ್ ಟೈಮ್ ಇಟ್ ಇಸ್ ಅಬ್ಸರ್ವ್ ದ್ಯಾಟ್ ಡಿ ಹ್ಯಾಸ್ ಅ ರೀಚ್ಡ್ ಪೊಸಿಷನ್ ಹೈಯರ್ ದ್ಯಾನ್ ಬಿ, ಅಂದರೆ ಡಿ ಈಸ್ ಗ್ರೇಟರ್ ದ್ಯಾನ್ ಬಿ. ಏನದು ಹೈಯರ್ ಕೊಡಲಿ, ಗ್ರೇಟೆಸ್ಟ್ ಕೊಡಲಿ, ಏನೇ ಕೊಡಲಿ, ಜಾಸ್ತಿ ಅಂತ ಅರ್ಥ, ಮೋರ್. ಓಕೆ, ಲೆಸರ್ ಅಂತಂದರೆ ಕಡಿಮೆ ಗಿಡಿಮೆ ಬರ್ತೀವಲ್ಲ. ಓಕೆ, ಡಿ ಹ್ಯಾಸ್ ಮೋರ್ ದ್ಯಾನ್ ಬಿ ಬಟ್ ನಾಟ್ ಆ್ಯಸ್ ಹೈ ಆ್ಯಸ್ ಇ ಅಂತಂದರೆ ಡಿ ನಾಟ್ ಮೋರ್ ದ್ಯಾನ್ ಇ ಅಂತ ಅರ್ಥ, ಅಂದರೆ ಡಿ ಈಸ್ ಲೆಸ್ ದ್ಯಾನ್ ಇ. ಕರೆಕ್ಟಾ? ಎಸ್. ಸಿ ಈಸ್ ಆ್ಯಟ್ ಅ ಪೊಸಿಷನ್ ನಾಟ್ ಗ್ರೇಟರ್ ದ್ಯಾನ್ ಡಿ, ಅಂದರೆ ಡಿಗಿಂತ ಕಡಿಮೆ ಇರಬೇಕು. ಆ್ಯಂಡ್ ನಾಟ್ ಲೆಸ್ಸರ್ ದ್ಯಾನ್ ಎ, ಅಂದರೆ ಜಾಸ್ತಿ ಇದೆ. ಎ ಕಾಮ ಹೂ ಅಂತ ಕೊಟ್ಟಿದ್ದಾರೆ, ಅಂದರೆ ಎ ಈಸ್ ನಾಟ್ ಲೋವರ್ ದ್ಯಾನ್ ಎಫ್, ಅಂದರೆ ಎ ಈಸ್ ಜಾಸ್ತಿ ದ್ಯಾನ್ ಎಫ್. ಕರೆಕ್ಟಾ? ಅಂದರೆ ಜಾಸ್ತಿ ಇರಬೇಕು. ಆ್ಯಂಡ್ ನಾಟ್ ಹೈಯರ್ ದ್ಯಾನ್ ಬಿ, ಅಂದರೆ ಬಿಗಿಂತ ಹೈಯರ್ ಅಲ್ಲ ಅಂತ ಅರ್ಥ. ಎಸ್, ಬಿಗಿಂತ ಕಡಿಮೆನೇ ಇದ್ದಾನೆ. ಓಕೆ, ಇಲ್ಲಿ ತುಂಬ ಪಾಸಿಬಿಲಿಟೀಸ್ ಬರುತ್ತೆ ಅಂತ ಅನಿಸುತ್ತೆ ಇದರಲ್ಲಿ, ಬಟ್ ಆಪ್ಷನ್ಸ್ ಥ್ರೂ ನೋಡೋದಾದರೆ ಇದಕ್ಕೆ ಸಾಕು, ಇಟ್ಸ್ ಇನಫ್, ನೋ ಪ್ರಾಬ್ಲಮ್. ಏನಕ್ಕೆ ಪಾಸಿಬಿಲಿಟಿ ಅಂತಂದರೆ ಬಿ ಆದಮೇಲೇನು ಎ ಬರ್ಬೋದಾ? ಸಿ ಮತ್ತೆ ಈಗ ಏನಕ್ಕೆ ಕನೆಕ್ಷನ್ ಕೊಟ್ಟಿಲ್ಲ ಅಲ್ವಾ ಅವರು? ಸೊ ಆ ರೀತಿ. ಓಕೆ, ನೋ ಪ್ರಾಬ್ಲಮ್. ಹೈಯೆಸ್ಟ್ ಅಷ್ಟೇ ಕೇಳಿದ್ದಾರೆ. ಹೂ ಹ್ಯಾಸ್ ಕ್ಲೈಂಬ್ಡ್ ದ ಹೈಯೆಸ್ಟ್ ಪೊಸಿಷನ್? ಇಲ್ಲಿ ಬರೋದು ಈ ಒಬ್ಬನೇ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ಏನಾದರೂ ಅವರು ಥರ್ಡ್ ಹೈಯೆಸ್ಟು, ಫೋರ್ತ್ ಹೈಯೆಸ್ಟು, ಫಿಫ್ತ್ ಹೈಯೆಸ್ಟ್ ಕೇಳಿದ್ರೆ ಮಿಸ್ಟೇಕ್ ಆಗ್ತಿತ್ತು. ಯಾಕಪ್ಪ ಅಂತಂದರೆ ಎ ಇಲ್ಲೂ ಬರ್ಬೋದು, ಸಿ ಇಲ್ಲೂ ಬರ್ಬೋದು, ಹೇಳೋಕ್ಕಾಗಲ್ಲ. ದಟ್ಸ್ ವೈ. ಓಕೆ, ಎಸ್, ಕರೆಕ್ಟ್, ವೆರಿ ಗುಡ್, ವೆರಿ ಗುಡ್. ವಿನಾಯಕ್, ಶ್ರುತಿ, ಭಾಗ್ಯಶ್ರೀ, ಶಾದಾಕ್ಷರಿ, ವೀರೇಶ್, ಕಾರ್ತಿಕ್, ಗೋವಿಂದ, ಆಪ್ಷನ್ ಬಿ, ದಟ್ ಈಸ್ ಇ ರೈಟ್ ಆನ್ಸರ್. ಇ ಡಿ ಸಿ ಎ ಎಫ್, ಇ ಡಿ ಸಿ ಎ ಎಫ್ ಬಿ ಎಲ್ಲಿದೆ? ಇ ಡಿ ಬಿ ಸಿ ಎ, ಇ ಡಿ ಬಿ ಸಿ ಎ ಎಫ್ ಎಲ್ಲಿದೆ? ಏ ಒಂದೊಂದು ಮಿಸ್ ಮಾಡ್ಕೋತಾ ಇದ್ದೀರಾ? ಓಕೆ, ಇಸ್ ಇಟ್ ಕ್ಲಿಯರ್ ಗೈಸ್? ಎಸ್, ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. ಆ್ಯಂಡ್ ಟುಡೇ ಸೆಷನ್ ಚೆನ್ನಾಗಿತ್ತಂತ ಅನ್ಕೋತೀನಿ. ಆ್ಯಂಡ್ ಪ್ಲೀಸ್ ಗಿವ್ ಮಿ ಅ ಫೀಡ್ಬ್ಯಾಕ್, ಹೌ ವಾಸ್ ದ ಸೆಷನ್ ಟುಡೇಸ್. ಆ್ಯಂಡ್ ಅಗೇನ್ ನಾವು ಮಂಡೇ ಮೀಟ್ ಆಗೋಣ, ಮಂಡೇ ಕಂಟಿನ್ಯೂ ಮಾಡೋಣ. ಪ್ರಾಕ್ಟೀಸ್ ಸೆಷನ್ 8, ಪಾರ್ಟ್ ಸೆಟ್ 8. ಸೊ ಅದರಲ್ಲೂ ಕೂಡ ಸ್ವಲ್ಪ ಮಾಡ್ರೇಟ್ ಲೆವೆಲ್ ಕ್ವೆಶನ್ಸ್ ಅದೇನೆಲ್ಲ ಸಾಲ್ವ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ. ಸೊ ಆ್ಯಂಡ್ ಇವಾಗ ಸ್ಕ್ರೀನು ಎಲ್ ಬ್ಯಾಂಡ್ ಒಂದು ಬರ್ತಾ ಇದೆ, ಪೋಸ್ಟರ್ ಬರ್ತಾ ಇದೆಯಲ್ವಾ, ದಟ್ ಈಸ್ ವೆಬಿನಾರ್ ಓರಿಯೆಂಟೇಷನ್ ಪ್ರೋಗ್ರಾಮ್. ಇವತ್ತು ಸಂಜೆ 7 ಗಂಟೆಗಿನ್ನ 2 ಅವರಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಯಾವುದೇ ಎಕ್ಸಾಮ್ ಬಗ್ಗೆ ಡೌಟ್ ಇರಲಿ, ಪ್ಲೀಸ್ ಯು ಕ್ಯಾನ್ ಆಸ್ಕ್. ಅಲ್ಲಿ ನೀವು ಕೇಳಬಹುದು ಪ್ಯಾಟರ್ನ್ ಏನು, ಸಿಲೆಬಸ್ ಏನು, ಎಷ್ಟು ಕೋರ್ಸ್, ಎಷ್ಟು ಮಂತ್ ಕೋರ್ಸ್ ಇರುತ್ತೆ, ಎಷ್ಟು ನಾವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು, ಯಾವ ಥರ ಸ್ಟಾರ್ಟ್ ಮಾಡಬೇಕು, ಎಲ್ಲನೂ ನೀವು ಕೇಳಬಹುದು. ಸೊ ಓರಿಯೆಂಟೇಷನ್ ಅಟೆಂಡ್ ಆಗಿ. ಓಕೆ, ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಯಾರೆಲ್ಲ ಓಕೆ ಕಮೆಂಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ವಿಲ್ ಮೀಟ್ ಯು ಸೂನ್, ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.